ನಮಸ್ಕಾರ ಈ ಒಂದು ನಲ್ಲಿ ನಾನು ನಿಮ್ಮ ಹತ್ರ ನಾರ್ಸಿಸಿಸ್ಟ್ ರಿಲೇಶನ್ಶಿಪ್ ಪ್ಯಾಟರ್ನ್ ಸ್ಟೈಲ್ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಹೋಗ್ತೀನಿ ಇದು ಒಂದು ಆಡಿಯೋ ಪಾಡ್ಕಾಸ್ಟ್ ಆಗಿರುತ್ತೆ ಅಂದರೆ ಪಾಡ್ಕಾಸ್ಟ್ ಯೂಶಲಿ ಆಡಿಯೋನೆ ವಿಡಿಯೋ ಆಗಿರೋದಿಲ್ಲ ಹಾಗೂ ಡ್ಯೂರೇಷನ್ ಜಾಸ್ತಿ ಆಗಿರುತ್ತೆ ಥರ್ಟಿ ಮಿನಿಟ್ಸ್ ಪ್ಲಸ್ ಡ್ಯೂರೇಷನ್ ಆಗಿರುತ್ತೆ ಕೊನೆಯವರೆಗೂ ಈ ಒಂದು ಆಡಿಯೋ ಪಾಡ್ಕ್ಯಾಸ್ಟ್ನ ಕೇಳಿ ಹೆಲ್ಪ್ ಆಗುತ್ತೆ ಬಿಕಾಸ್ ತುಂಬ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೂ ನಿಮಗೂ ಒಂದು ಒಂದು ಒಂದೊಳ್ಳೆಯ ರಿಯಲೈಸೇಷನ್ ಬರುತ್ತೆ ಯಾವ ಯಾವ ಮಿಸ್ಟೇಕ್ಸ್ ಆಗ್ತಾ ಇದೆ ಅನ್ನೋದು ಒಂದೊಂದ್ಸಲ ಒಂದು ಅಬ್ಯೂಸಿವ್ ನಲ್ಲಿ ಇದ್ದಾಗ ಅರ್ಥ ಆಗೋದಿಲ್ಲ ಈ ಥರದ್ದು ನನ್ನ ಲೈಫಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತ ಸೊ ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವುದಕ್ಕೆ ಈ ಒಂದು ಪಾಡ್ಕಾಸ್ಟ್ ಆಗಿರುತ್ತೆ ಸೊ ನಾರ್ಸಿಸ್ಟ್ ನಾರ್ಸಿಸಿಸ್ಟ್ ರಿಲೇಶನ್ಶಿಪ್ ಪರ್ಸನ್ ಹೇಗಿರ್ತಾರೆ ವ್ಯಕ್ತಿ ಹೇಗಿರ್ತಾರೆ ಅಂತ ನಾನು ಎಷ್ಟೋ ವಿಡಿಯೋಸ್ ನ ಮಾಡಿದೀನಿ ಐ ಹೋಪ್ ನೀವು ನೋಡಿದೀರಾ ಅಂತ ನಾನು ಭಾವಿಸ್ತೀನಿ ನೋಡಿಲ್ಲ ಅಂದ್ರೆ ಯು ಕೆನ್ ಚೆಕ್ ಇನ್ ದ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ನಾರ್ಸಿಸಿಸ್ಟ್ ವಿಡಿಯೋಸ್ ಸೊ ನಾರ್ಸಿಸಿಸ್ಟ್ ಗೊತ್ತಿಲ್ಲ ಅಂತ ನೀವು ಕೇಳ್ಬೋದು ಅದ್ರ ಬಗ್ಗೆ ಕೂಡ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಹೋಗ್ತೀನಿ ನಾರ್ಸಿಸಿಸ್ಟ್ ಪರ್ಸ್ನಾಲಿಟಿ ಇರುವಂತಹ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ನಮಗ್ ಗೊತ್ತಿರೋದಿಲ್ಲ ಇಂಥ ವ್ಯಕ್ತಿಗಳು ನಮ್ಮ ಜೊತೆ ಇದಾರೆ ಅಂತ ಅದೇ ಅವ್ರು ಹೇಗೆ ವರ್ತಿಸ್ತಾ ಇರ್ತಾರೆ ಅಂದರೆ ನಮ್ಮ ಹತ್ರ ನಮ್ದೇ ಏನೋ ತಪ್ಪಿದೆ ಅನ್ನುವಂತ ಫೀಲ್ ಮಾಡಿಸ್ತಾ ಇರ್ತಾರೆ ಪದೇ ಪದೇ ಹಾಗೂ ನಾವು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅವರು ಪ್ರತಿ ಸಲ ಪ್ರತಿ ಅವ್ರ ಒಂದೊಂದು ಹೆಜ್ಜೆ ಕೂಡ ಪರ್ಫೆಕ್ಟ್ ಆಗಿದೆ ಅನ್ನೋ ರೀತಿ ತೋರಿಸ್ತಿರ್ತಾರೆ ಸೊ ಇವ್ರದ್ದು ಗುಣಗಳು ತುಂಬಾನೇ ಇದೆ ಆದ್ರೆ ಆ ಗುಣಗಳು ಏನೇ ನಾನೇನು ಹೇಳ್ತೀನಿ ಅದೆಲ್ಲ ನೆಗೆಟಿವ್ ಆಗಿ ಇದೆ ಅಂತ ಹೇಳ್ಬೋದು ಅದ್ಯಾವುದು ಅಷ್ಟು ಒಳ್ಳೆಯ ಸೋಷಿಯಲ್ ಸ್ಕಿಲ್ ಆಗಿರೋದಿಲ್ಲ ನಾರ್ಸಿಸಿಸ್ಟ್ ಆಸ್ ಎನ್ ಅ ಹೋಲ್ ಏನಂದ್ರೆ ಅವರು ಅವರನ್ನ ಅವರು ಬೆಸ್ಟ್ ಆಗಿ ಯೋಚನೆ ಮಾಡ್ತಾರೆ ಹಾಗೆ ಅವರನ್ನು ಅವರು ಹಾಗೆ ಟ್ರೀಟ್ ಮಾಡ್ತಿರ್ತಾರೆ ನನಗಿಂತ ಬುದ್ಧಿವಂತರು ಇನ್ಯಾರು ಈ ಲೋಕದಲ್ಲಿಲ್ಲ ಹಾಗೂ ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅನ್ನುವಂಥ ಒಂದು ಸೆಲ್ಫಿಶ್ ಥಾಟ್ನ ಇಟ್ಕೊಂಡಿರ್ತಾರೆ ಇನ್ಯಾರು ಚೆನ್ನಾಗಿರ್ಬಾರ್ದು ಅಂತ ಸೊ ಬದುಕಬೇಕಾಗತ್ತಲ್ಲ ಸೊಸೈಟಿಲಿ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬದುಕುವುದಕ್ಕೆ ಎಷ್ಟೋ ಜನರನ್ನ ಬಳಸ್ಕೊಳ್ತಾ ಹೋಗ್ತಾರೆ ಸೊ ಇಂಥ ವ್ಯಕ್ತಿಗಳು ರಿಲೇಶನ್ಶಿಪ್ ನಲ್ಲಿ ಇದ್ದಾಗ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಹಾಗೂ ಈ ಒಬ್ಬ ನಾರ್ಸಿಸಿಸ್ಟ್ ಒಬ್ಬ ಒಬ್ಬ ಹುಡುಗನೇ ಆಗಿರ್ಬೋದು ಹುಡುಗಿನೇ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ನಿಮ್ಮ ಲೈಫ್ ಅಲ್ಲಿ ಅವರು ನಿಮಗೆ ಒಬ್ಬ ಪಾರ್ಟ್ನರ್ ಆಗಿ ಬರ್ಬೋದು ಅಥವಾ ಅವರು ನಿಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಇದಕ್ಕೆ ಹೀಗೆ ಇಂಥ ವ್ಯಕ್ತಿಗಳೇ ನಾರ್ಸಿಸಿಸ್ಟ್ ಆಗಿರ್ತಾರೆ ಅಂತ ನಾವು ಲೇಬಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವ ರೂಪನಾದ್ರೂ ಅವರು ತಾಳಬಹುದು ಅಂತ ಹೇಳ್ತೇನೆ ಹಾಗೂ ಇಂಥ ವ್ಯಕ್ತಿಗಳು ಜನರನ್ನ ಖುಷಿ ಪಡಿಸೋಕಂತೂ ಅಸಾಧ್ಯ ಹಾಗೂ ತುಂಬಾ ನಿಮ್ಗೆ ನೆಗೆಟಿವಿಟಿ ಕಾಣ್ತಾ ಇರತ್ತೆ ಇಂಥವ್ರ ಜೊತೆ ಇದ್ದಷ್ಟು ಸೊ ಇನ್ನ ನಿಮ್ಗೆ ಹೆಚ್ಚು ತಿಳ್ಕೊಬೇಕಾಗಿದೆ ಅಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ದ ವಿಡಿಯೋಸ್ ನಾನು ವಿಡಿಯೋಸ್ ಮಾಡಿದೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಾಡಿದ್ದೀನಿ ಸೊ ಚೆಕ್ ಅಂಡ್ ಗೋ ಥ್ರೂ ದ ವಿಡಿಯೋಸ್ ಸೊ ಇಲ್ಲಿ ಏನಾಗುತ್ತೆ ಒಂದು ಪ್ಯಾಟರ್ನ್ ನಾವು ನೋಡ್ತೀವಿ ಈ ತರ ನಾರ್ಸಿಸಿಸ್ಟ್ ವ್ಯಕ್ತಿಗಳು ಏನ್ ಬೆಳೀತಾ ಬೆಳೀತಾ ಹಾಗೂ ಒಂದು ರಿಲೇಷನ್ಶಿಪ್ ನಲ್ಲಿ ತೊಡಗಿದಾಗ ಎಷ್ಟೋ ಜನ ಒಂದೇ ರೀತಿಯಾಗಿ ವರ್ತಿಸ್ತಾ ಹೋಗ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ಸ್ಟೇಜ್ ವೈಸ್ ಒಂದೊಂದು ಹಂತ ಅಂತ ಹೇಳ್ತೀವಿ ಹಂತದ ಮುಖಾಂತರ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ತಾ ಇದೆ ಆಡಿಯೋಸ್ ಎಲ್ಲ ಹೆಲ್ಪ್ ಆಗ್ತಾ ಇದೆ ಪಾಡ್ಕ್ಯಾಸ್ಟ್ಸ್ ಹೆಲ್ಪ್ ಆಗ್ತಾ ಇದೆ ಅಂದರೆ ಶೇರ್ ಮಾಡಿ ಅದನ್ನೆಲ್ಲ ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ ಇದ್ರ ಬಗ್ಗೆ ಬಿಕಾಸ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗತ್ತೆ ನಮಗೆ ಒಂದು ವಿಚಾರ ತಿಳಿಯೋವರೆಗೂ ಅಷ್ಟು ಕ್ಲಾರಿಟಿ ಇರೋವರೆಗೂ ಒಳ್ಳೇದೇ ಕ್ಲಾರಿಟಿ ಇಲ್ಲ ಅಂದಾಗ ನಮ್ದೇ ಏನೋ ತಪ್ಪಿದೆ ಅನ್ನುವಂಥ ಒಂದು ಭಾವಕ್ಕೆ ನಾವು ಒಳಗಾಗ್ಬಿಡ್ತೀವಿ ಸೊ ಅದರಿಂದ ಹೊರಗೆ ಬರುವುದಕ್ಕೆ ನಾವು ಈ ತರ ವಿಡಿಯೋಸ್ನ ಹಾಗೂ ಆಡಿಯೋ ಬುಕ್ಸ್ನ ಕೇಳುವ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ಆನ್ ದ ಹೋಲ್ ಪರ್ಪಸ್ ಏನು ಈ ನ ಪರ್ಪಸ್ ನಾವೆಲ್ಲ ಒಂದು ಒಳ್ಳೆ ಪಾಸಿಟಿವ್ ಲೈಫ್ನ ನೋಡ್ಬೇಕಾಗತ್ತೆ ಹಾಗೂ ಒಬ್ರನ್ನ ಒಬ್ರು ರೆಸ್ಪೆಕ್ಟ್ ಮಾಡುವುದನ್ನ ಕಲಿಯೋದು ಇಂಪಾರ್ಟೆಂಟ್ ಆಗಿದೆ ಈ ಕಾಲದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮಗ್ ಗೊತ್ತಿದೆ ಯಾವ ಯಾವ ರೀತಿಯಾಗಿ ವರ್ತಿಸ್ಬೇಕು ಅಂತ ಆದ್ರೆ ಆ ವರ್ತನೆನ ನಾವು ಬಿಟ್ಬಿಟ್ಟು ಎಲ್ಲ ಕೆಟ್ಟ ಕೆಟ್ಟ ವಿಚಾರಗಳಿಗೆ ನಾವು ಹ್ಯುಮ್ಯಾನಿಟಿನ ತೆಗೆದು ಹಾಕ್ತಿದ್ದೀವಿ ನಮ್ಮ ಲೈಫ್ ಅಲ್ಲಿ ಹಾಗೂ ಮುಂದೊಂದು ಭಾವನಾತ್ಮಕ ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇಲ್ಲ ಸೊ ಉದ್ದೇಶ ಏನಾಗಿದೆ ಈ ಚಾನೆಲ್ದು ಅಂದ್ರೆ ಆದಷ್ಟು ನಾವು ಹ್ಯಾಪಿ ಲೈಫ್ನ ಲೀಡ್ ಮಾಡುವುದು ಹ್ಯಾಪಿ ರಿಲೇಶನ್ಶಿಪ್ಸ್ ನ ಫಾರ್ಮ್ ಮಾಡುವುದು ಹಾಗೂ ಅಂತ ಒಂದು ಒಳ್ಳೆ ಲೈಫ್ನ ನಾವು ಪಡೆಯುವುದ್ರ ಬಗ್ಗೆ ಆಗಿರುತ್ತೆ ನಾನು ಏನೇ ಮಾತಾಡ್ತಾ ಹೋದ್ರು ಕೂಡ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಫೋನ್ ಮುಖಾಂತರ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೂ ಫೋನ್ ಮುಖಾಂತರ ಕೌನ್ಸಿಲಿಂಗ್ನ ಪಡೆಯಬಹುದು ಓಕೆ ಈಗ ನಾನು ಶುರು ಮಾಡ್ತೀನಿ ಟಾಪಿಕ್ ನಾರ್ಸಿಸಿಸ್ಟ್ ಇಂಥ ವ್ಯಕ್ತಿಗಳು ರಿಲೇಶನ್ಶಿಪ್ಗೆ ಬಂದಾಗ ಯಾವ ರೀತಿಯಾಗಿ ವರ್ತಿಸ್ತಾ ಹೋಗ್ತಾರೆ ಸೊ ಇನಿಷಿಯಲಿ ಏನಾಗುತ್ತೆ ಅಂದರೆ ಇವರೆಲ್ಲ ಒಳ್ಳೆ ರೋಲ್ ಪ್ಲೇಯರ್ಸ್ ಆಗಿರ್ತಾರೆ ಡ್ರಾಮಾ ಪೀಪಲ್ ಅಂತ ಹೇಳ್ಬೋದು ಅವ್ರಿಗೆ ಯಾರ ಜೊತೆ ಹೇಗೆ ವರ್ತಿಸ್ಬಹುದು ಅನ್ನುವುದು ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೂ ಇಂಥವ್ರಿಗೆ ಎಲ್ಲ ಬೇರೆಯವರ ವರ್ತನೆ ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಎಲ್ಲ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಮುಂಚೆನೆ ಗೊತ್ತಿರುತ್ತೆ ಅಂದ್ರೆ ಈ ವ್ಯಕ್ತಿ ಹತ್ರ ಹೋದರೆ ಏನು ಆನ್ಸರ್ ಬರಬಹುದು ಅಂತ ಅವರು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡಿರ್ತಾರೆ ಸೊ ಇವರು ತುಂಬ ಇಂಟೆಲಿಜೆಂಟ್ ವ್ಯಕ್ತಿಗಳಾಗಿರ್ತಾರೆ ಐ ಕ್ಯೂ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ನಾರ್ಸಿಸಿಸ್ಟ್ಗೆ ಯೂಶ್ವಲಿ ಹಾಗೂ ಇವ್ರಿಗೆ ಒಂದು ಏನು ಹೇಳ್ತಾರೆ ಅಂದರೆ ಟ್ಯಾಲೆಂಟ್ ಕೂಡ ತುಂಬ ಇರುತ್ತೆ ಟ್ಯಾಲೆಂಟೆಡ್ ಪೀಪಲ್ ಆಗಿರ್ತಾರೆ ಹಾಗೂ ಇವ್ರಿಗೆ ಏನಾದರೂ ಈ ಒಂದು ಬಾಹ್ಯ ಸೌಂದರ್ಯ ಅಂತ ಹೇಳ್ತೀವಲ್ಲ ಆ ಫಿಸಿಕಲ್ ಅಪಿಯರೆನ್ಸ್ ಕೂಡ ಒಬ್ಬೊಬ್ರಿಗೆ ಒಂದಷ್ಟು ನಾರ್ಸಿಸಿಸ್ಟ್ಗೆ ಅದು ಚೆನ್ನಾಗೂ ಇರುತ್ತೆ ಸೊ ಈ ಥರ ಒಂದು ಫಿಸಿಕಲ್ ಅಪಿಯರೆನ್ಸ್ನ ಇಟ್ಕೊಂಡು ಅವರು ಎಷ್ಟೋ ರೀತಿಯಾದ ಒಂದು ಬಲೆನ ಹಾಕಬಹುದು ಜನರ ಮೇಲೆ ಸೊ ಇನಿಷಿಯಲಿ ಎಲ್ಲ ಎಲ್ಲ ಹೇಗೆ ಫಸ್ಟ್ ಶುರು ಮಾಡ್ತಾರೆ ಒಂದು ರಿಲೇಶನ್ಶಿಪ್ನ ಅಂದ್ರೆ ವೆರಿ ಸ್ವೀಟ್ ಆಗಿರುತ್ತೆ ಅಂದ್ರೆ ನೀವು ಅವರಲ್ಲಿ ಯಾವುದೇ ರೀತಿಯಾದ ತಪ್ಪನ್ನ ಕಂಡು ಆಗೋದಿಲ್ಲ ಹಾಗೂ ಅವ್ರನ್ನ ದೂರ ಮಾಡಕ್ಕೆ ನಿಮ್ಗೆ ಇಷ್ಟಾನೇ ಆಗೋದಿಲ್ಲ ಅಷ್ಟು ಬೆಸ್ಟ್ ಆಗಿ ನಿಮ್ಮ ನಿಮ್ಮ ಹತ್ರ ಫಸ್ಟ್ ಇನಿಷಿಯಲಿ ಇಂಪ್ರೆಸ್ ಮಾಡ್ತಾ ಹೋಗ್ತಾರೆ ನಿಮ್ಮನ್ನ ಅವರು ನೀವು ಅವ್ರನ್ನ ಫಸ್ಟ್ ಭೇಟಿಯಾದಾಗ ಆದಾಗ ಅವರು ನಿಮಗೆ ಕೊಡುವಂಥ ವೈಬ್ರೇಷನ್ಸ್ ಪಾಸಿಟಿವಿಟಿ ಇದಿಲ್ಲ ಅದು ಎಷ್ಟು ಹೈ ಆಗಿರುತ್ತೆ ಅಂದರೆ ಅವರು ನಿಮಗೆ ಬೇಕೇ ಬೇಕು ಲೈಫ್ನಲ್ಲಿ ಅಂತ ನಿಮಗೆ ಅನ್ಸೋಕ್ಕೆ ಶುರು ಆಗುತ್ತೆ ಸೊ ಇದು ಈ ಒಂದು ಸ್ಟೇಜ್ನ ಪ್ರೆಸೆಂಟ್ ಫಸ್ಟ್ ಅವರು ಸ್ಟೆಪ್ ತೊಗೊಳೋದೆ ಹೀಗೆ ಒಂದು ಒಳ್ಳೆಯ ಕಮ್ಯುನಿಕೇಟರ್ಸ್ ಆಗಿರ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ಆ ಮಾತಿನಲ್ಲೇ ಮರಳು ಮಾಡ್ತಾ ಹೋಗ್ತಾರೆ ಜನರನ್ನ ಸೊ ಇದನ್ನ ನಾವು ಫಸ್ಟ್ ಸ್ಟೇಜ್ ನ ಐಡಿಯಲೈಸೇಷನ್ ಸ್ಟೇಜ್ ಅಂತ ಹೇಳ್ತೀವಿ ಐಡಿಯಲೈಸೇಷನ್ ಅಂದ್ರೆ ಅವರು ಬೆಸ್ಟ್ ಪರ್ಸನ್ ಆಗಿ ಅವರ ವ್ಯಕ್ತಿತ್ವವನ್ನ ಪ್ರೆಸೆಂಟ್ ಮಾಡ್ತಾರೆ ಜನರ ಮುಂದೆ ಇದನ್ನ ನಾವು ಒಂದು ಲವ್ ರಿಲೇಶನ್ಶಿಪ್ ನಲ್ಲಿ ಲವ್ ಬಾಂಬಿಂಗ್ ಅಂತ ಕೂಡ ಹೇಳ್ಬೋದು ಸೊ ಲವ್ ಬಾಂಬಿಂಗ್ ಅಂದ್ರೆ ಏನಾಗುತ್ತೆ ಒಂದು ಆಟಿಟ್ಯೂಡ್ ಹೆಂಗೆ ಫಾರ್ಮ್ ಮಾಡ್ತಾರೆ ಅಂದ್ರೆ ಪ್ರೀತಿಯ ಸುರಿಮಳೆನ ಹರಿಸುವ ರೀತಿಯಾಗಿ ಶುರು ಮಾಡ್ತಾ ಹೋಗ್ತಾರೆ ಶವರಿಂಗ್ ವಿತ್ ಲವ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಸೊ ಈ ಒಂದು ಸ್ಟೇಜ್ ನಲ್ಲಿ ಅತಿಯಾದ ಪ್ರೀತಿ ನಿಮ್ಮ ನಿಮ್ಮ ಅವರಿಂದ ನಿಮ್ಗೆ ಕೊಡ್ತಾ ಹೋಗ್ತಾರೆ ಸೊ ನಿಧಾನವಾಗಿ ನಿಮ್ಗೆ ಗೊತ್ತಿಲ್ದ ಹಾಗೆ ನೀವು ಅವ್ರ ಕಂಟ್ರೋಲ್ಗೆ ಹೋಗ್ತೀರಾ ಸೊ ಅವ್ರು ಯಾವ ಯಾವ ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ ನಿಮ್ಮ ಹತ್ರ ಅಂತ ಕೂಡ ಹೇಳ್ತೀನಿ ಒಂದೊಂದ್ಸಲ ಈ ತರ ನಾರ್ಸಿಸಿಸ್ಟ್ ನೀವು ಸೋಷಿಯಲ್ ಸೈಟ್ಸ್ ನಲ್ಲೂ ನೋಡ್ಬೋದು ಇವ್ರು ನಿಮಗೆ ಟ್ರ್ಯಾಕ್ ಮಾಡಕ್ ಶುರು ಮಾಡಿರ್ತಾರೆ ಎಷ್ಟೋ ಮುಖಾಂತರ ಅವರು ಕೆಟ್ಟ ವರ್ತನೆ ಗೊತ್ತಾಗೋದಿಲ್ಲ ಅವ್ರು ಈ ರೀತಿಯಾದ ಒಂದು ಮುಖವಾಡ ಹಾಕೊಂಡಿದ್ದಾರೆ ಅಂತ ಇನಿಷಿಯಲಿ ಫಸ್ಟ್ ಅವ್ರನ್ನ ನೀವು ಹೇಗ್ ಭೇಟಿ ಆಗ್ತೀರ ಆ ಟೈಮ್ ನಲ್ಲಿ ಅದು ಒಂದು ಸೋಷಿಯಲ್ ಸೈಟ್ ಆಗಿರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನೇನೋ ಸೈಟ್ಸ್ ಇದೆ ಇವಾಗ ಅಂತ ಅಂತ ಸೈಟ್ಸ್ ನಲ್ಲಿ ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ವರ್ತಿಸ್ತಾ ಹೋಗ್ತಾರೆ ಸೊ ಹೇಗೆ ಮಾತಾಡ್ತಾರೆ ಅಂದ್ರೆ ನೀನು ನನಗೆ ಸೋಲ್ ಮೇಟ್ ಅಂತ ಹೇಳಬಹುದು ಅಂದ್ರೆ ನೀನೇ ನನಗೆ ಬೆಸ್ಟ್ ಪಾರ್ಟ್ನರ್ ಆಗುವಂತ ಎಲ್ಲ ಅರ್ಹತೆ ಇದೆ ಅಂತ ಹೇಳ್ತಾರೆ ಸೊ ಆಬ್ವಿಯಸ್ಲಿ ಅದು ನಿಮ್ಗೆ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ ಅದಾದಮೇಲೆ ಅವ್ರು ಏನು ಹೇಳ್ಬೋದು ಅಂದ್ರೆ ನಾನು ನಿನ್ನ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ ನಾನು ನಿನ್ನನ್ನು ಅಷ್ಟು ಬಿಡೋಕೆ ರೆಡಿಗಿಲ್ಲ ನೀನು ನನ್ಗೆ ಅಷ್ಟು ಪ್ರೆಷಿಯಸ್ ಆಗಿದೆಯಾ ನೀನ್ ನನಗೆ ತುಂಬಾ ಬೆಸ್ಟ್ ಪರ್ಸನ್ ಇನ್ ಮೈ ಲೈಫ್ ಅನ್ನೋ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಹಾಗೂ ನನ್ನ ಲಕ್ಕಿದು ನೀನು ನನ್ನ ಲೈಫಲ್ಲಿ ಬಂದಿರೋದು ಅಂತ ಹೇಳ್ತಾರೆ ನನ್ನ ಹಣೆ ಬರದಲ್ಲಿ ನಿನ್ ಬಿಟ್ರೆ ಇನ್ಯಾರು ಬರ್ದಿಲ್ಲ ನಾನು ಅಷ್ಟು ಕ್ಲಿಯರ್ ಆಗಿದ್ದೀನಿ ನೀನ್ ನನ್ನ ಲೈಫಲ್ಲಿ ಬರಬೇಕು ಅಂತ ನಿಮ್ಮ ಮೇಲೆ ಆ ಪ್ರೆಷರ್ನ ಹಾಕೋಕೆ ಶುರು ಮಾಡ್ಬಿಟ್ಟಿರ್ತಾರೆ ಹಾಗೂ ಹಾಗೂ ಇನ್ನೊಂದೇನು ಹೇಳ್ತಾರೆ ಅಂದ್ರೆ ನೀನು ಒಬ್ಳೇ ನನ್ನ ಲೈಫ್ ಅಥವಾ ನೀನು ಒಬ್ನೇ ನನ್ನ ಲೈಫ್ನಲ್ಲಿ ಇರುವಂತಹ ಸಾಧ್ಯತೆ ಇರೋದು ನೀನ್ ನನ್ನ ಲೈಫ್ನಲ್ಲಿ ಯಾವಾಗ್ಲೂ ಇರಬೇಕು ನಿನ್ನನ್ನು ಬಿಟ್ಟರೆ ಇನ್ಯಾರು ನನ್ನ ಲೈಫಲ್ಲಿ ಇರೋಕ್ ಸಾಧ್ಯ ಇಲ್ಲ ಅಂತ ಒಂದು ಇಮೋಷನಲ್ ಬಾಂಡಿಂಗ್ನ ಒಂದು ಆ ಕನೆಕ್ಷನ್ನ ಶುರು ಮಾಡ್ತಾ ಹೋಗ್ತಾರೆ ಹೋಗ್ತಾ ಹೋಗ್ತಾ ಅವ್ರು ಇನ್ನ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂದರೆ ನಿಮ್ಮ ಹತ್ರ ನೀನೇ ನನಗೆಲ್ಲ ಯು ಆರ್ ಮೈನ್ ಅಂತ ಹಾಗೂ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತೂ ಅಂತ ಕಪಲ್ಸ್ ನಾವು ಅನ್ನೋ ರೀತಿಯಾಗೂ ನಿಮಗೆ ಒಂದು ಫೀಲ್ನ ಕೊಡ್ತಾ ಹೋಗ್ತಾರೆ ಹಾಗೂ ನಿನ್ನಲ್ಲಿ ನಾನು ಬೆಸ್ಟನ್ನೇ ನೋಡೋದು ಇನ್ನೇನೂ ಇಲ್ಲ ನೀನು ತುಂಬ ಬೆಸ್ಟ್ ಆಗಿದೆಯಾ ಅಂತ ಹೊಗಳ್ತಾರೆ ತುಂಬ ಹೊಗಳ್ತಾರೆ ನಿಮ್ಮನ್ನ ಸೊ ಈ ಒಂದು ಸ್ಟೇಜ್ ನಲ್ಲಿ ನೀವು ಅವ್ರು ಏನು ಅಂತ ತಿಳ್ಕೊಳ್ಳೋದ್ರ ಬದಲು ಅವರನ್ನ ಅಡ್ಮೈರ್ ಮಾಡ್ತಾ ಹೋಗ್ತೀರಾ ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಫೀಲ್ ಮಾಡ್ತಾ ಹೋಗ್ತೀರಾ ಅವ್ರಿಗೆ ಅವರು ಹೇಗೆ ನಿಮ್ಮ ಹತ್ರ ವರ್ತಿಸ್ತಾ ಹೋಗ್ತಾರೆ ಅಂದ್ರೆ ಅವ್ರನ್ನ ನಿರಾಕ್ಸ್ ನಿರಾಕರಿಸುವುದಕ್ಕೆ ಯಾವ ಪಾಯಿಂಟು ಇರೋದಿಲ್ಲ ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ನ ನಿಮ್ಮ ಹತ್ರ ಹಾಕಿರ್ತಾರೆ ನಿಮ್ಮನ್ನ ಎಲ್ಲಾ ರೀತಿಯಾಗಿ ಇಂಪ್ರೆಸ್ ಮಾಡಿರ್ತಾರೆ ಅವ್ರಿಗೆ ನೀವು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡುವಂತ ಫೀಲ್ ನಿಮ್ಗೆ ಬರ್ಸಿರ್ತಾರೆ ಸೊ ಸಿ ಓನ್ಲಿ ದ ಬೆಸ್ಟ್ ಆಫ್ ದಿ ಟಾಕ್ಸಿಕ್ ಪರ್ಸನ್ ಅಂತ ಹೇಳ್ತೀವಿ ಈ ಒಂದು ಟಾಕ್ಸಿಕ್ ಪರ್ಸನ್ ಅಂತ ಹೇಳೋದು ಇದು ವಿಷಕಾರಿಯಾದ ಒಬ್ಬ ವ್ಯಕ್ತಿ ಇವರು ನಾರ್ಸಿಸಿಸ್ಟ್ ಸೊ ಅವರು ಹೇಗೆ ಗಾಳವನ್ನ ಹಾಕ್ತಾರೆ ಅಂದ್ರೆ ಬೇಕೇ ಬೇಕು ಅಂತ ನೀವು ಫೀಲ್ ಮಾಡಬೇಕು ಹಾಗೆ ಅಂದ್ರೆ ಈ ವ್ಯಕ್ತಿ ನನ್ನ ಲೈಫಲ್ಲಿ ಇಲ್ಲ ಅಂದ್ರೆ ನನ್ನ ಲೈಫ್ ಜೀರೋ ಅನ್ನೋ ಲೆವೆಲ್ಗೆ ಅವ್ರು ಈ ಸ್ಟೇಜ್ ನಲ್ಲಿ ನಿಮ್ಮನ್ನ ಅವ್ರಿಗೆ ಮೆಸೇಜ್ ಮಾಡಬೇಕು ಅನ್ಸುತ್ತೆ ಅವ್ರಿಗೆ ಕಾಲ್ ಮಾಡಬೇಕು ಅನ್ಸುತ್ತೆ ಅವ್ರನ್ನ ಭೇಟಿ ಆಗಬೇಕು ಸೊ ಇದೆಲ್ಲ ಆಗ್ತಾ ಇರೋದ್ರೆ ತುಂಬಾ ಫಾಸ್ಟ್ ಆಗಿ ನಡೀತಾ ಇರುತ್ತೆ ನಿಮ್ಮ ಲೈಫಲ್ಲಿ ಸೊ ಒಂದು ತಿಂಗಳಲ್ಲೇ ನೀವು ಒಂದು ಡಿಸಿಷನ್ ತಗೊಂಡ್ಬಿಟ್ಟಿರ್ತೀರಾ ಇವ್ರು ನನ್ನ ಲೈಫಲ್ಲಿ ಬರಬೇಕು ಅಂತ ಅಥವಾ ಕೆಲವೇ ವಾರಗಳಾಗಿರ್ಬೋದು ಕೆಲವು ದಿನಗಳಲ್ಲೇ ಇವ್ರು ನನಗೆ ಬೆಸ್ಟ್ ಸೋಲ್ ಮೇಟ್ ಅನ್ನುವಂಥ ಫೀಲ್ ನಿಮಗೆ ಬಂದಿರುತ್ತೆ ಹಾಗೂ ಅವರು ನಿಮಗೆ ಆ ಥರ ಫೀಲ್ ಕೊಟ್ಟಿರ್ತಾರೆ ಸೊ ಇದೆಲ್ಲ ತುಂಬ ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ನಿಮ್ಮ ಲೈಫಲ್ಲಿ ಸೊ ಇದು ಒಂದು ಫಸ್ಟ್ ಸ್ಟೇಜ್ ಆಗಿದೆ ಇಲ್ಲೆಲ್ಲ ನಿಮ್ಗೆ ಏನೋ ತಪ್ಪುಗಳು ಕಾಣೋದೇ ಇಲ್ಲ ಸೊ ಸೆಕೆಂಡ್ ಸ್ಟೇಜ್ ಏನಾಗಿರುತ್ತೆ ಅಂದ್ರೆ ಡಿ ವ್ಯಾಲ್ಯೂಯೇಷನ್ ಸ್ಟೇಜ್ ಆಗುತ್ತೆ ಸೊ ಈ ಡಿ ವ್ಯಾಲ್ಯೂಯೇಷನ್ ಸ್ಟೇಜ್ ಅಂದ್ರೆ ಏನು ಅಂತ ನೀವು ಕೇಳ್ತೀರಾ ಈ ಒಂದು ಸ್ಟೇಜ್ ನಲ್ಲಿ ಏನಾಗುತ್ತೆ ಅಂದ್ರೆ ನೀವೊಂದು ಕಮಿಟೆಡ್ ರಿಲೇಶನ್ಶಿಪ್ ಇದು ಅಥವಾ ನೀವು ಅವ್ರನ್ನ ಮದ್ವೆ ಮಾಡ್ಕೊಂಡಿರಬಹುದು ಅಥವಾ ಇವ್ರನ್ನ ಮದ್ವೆ ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡಿರ್ತೀರಾ ಸೊ ಇಲ್ಲಿ ಒಂದು ಡಿಸಿಷನ್ ತಗೊಂಡಿರ್ತೀರಾ ನೀವು ತಗೊಂಡಿರ್ತೀರಾ ಆ ವ್ಯಕ್ತಿನೂ ತಗೊಂಡಿರ್ತಾರೆ ಓಕೆ ನಾವಿಬ್ರು ಇರಬೇಕು ಈ ಒಂದು ರಿಲೇಶನ್ಶಿಪ್ ಆಗಬೇಕು ಹಾಗೂ ನಾವು ಮದುವೆ ಮಾಡ್ಕೋಬೇಕು ಅಥವಾ ನೀವು ಮದುವೆ ಮಾಡಿಕೊಂಡು ಇರಬಹುದು ಸೊ ಇದು ಇವಾಗ ಏನಾಗುತ್ತೆ ಅಂದ್ರೆ ಇಬ್ರು ಒಂದು ಒಂದು ಕಮಿಟೆಡ್ ರಿಲೇಶನ್ಶಿಪ್ ನಲ್ಲಿ ಇರೋದ್ರಿಂದ ಈ ವ್ಯಕ್ತಿ ತನ್ನ ಮುಖವಾಡವನ್ನು ತೆಗೆದು ಹಾಕಕ್ಕೆ ಶುರು ಮಾಡ್ತಾರೆ ನಿಧಾನವಾಗಿ ಅದು ಶುರು ಆಗುತ್ತೆ ಆಗ ನಿಮಗೆ ಒಂದು ರೀತಿಯಾದ ಒಂದು ಸರ್ಪ್ರೈಸ್ ಬರಬಹುದು ಶಾಕ್ ಆಗಬಹುದು ಹಾಗೂ ಕನ್ಫ್ಯೂಸ್ಡ್ ಆಗಿರ್ಬೋದು ನೀವು ನಿಮ್ಗೆ ಏನು ಇದು ಅಂತ ಅರ್ಥನೂ ಆಗದೆ ಇರಬಹುದು ಹಾಗೆ ನೀವು ಗೊಂದಲದಲ್ಲಿ ಇರ್ತೀರಾ ಸೊ ಈ ಸ್ಟೇಜ್ ನಲ್ಲಿ ಏನೇನಾಗುತ್ತೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಸೊ ಆ ಒಂದು ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿರುತ್ತೆ ನಿಮಗೆ ಅವ್ರನ್ನ ಬಿಟ್ರೆ ಇನ್ನೇನು ಇಲ್ಲ ಲೈಫಲ್ಲಿ ಅಂತ ಫೀಲ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಈಗ ಒಂದು ಮೀನ್ ಇರುತ್ತಲ್ಲ ಮೀನನ್ನ ನೀರಿಂದ ತೆಗ್ದು ಹಾಕಿದ್ರೆ ಹೇಗೆ ಫೀಲ್ ಆಗುತ್ತೆ ಹಾಗೆ ನಿಮಗೆ ಅನ್ಸಕ್ ಶುರು ಆಗಿರುತ್ತೆ ಇವ್ರ ನಂಗೆ ಬೇಕೇ ಬೇಕು ಸೊ ಇದೆಲ್ಲ ಹ್ಯಾಪಿ ಹ್ಯಾಪಿಯಾಗೇ ಇರುತ್ತೆ ನಿಮ್ಗೆಲ್ಲ ಖುಷಿ ಕೊಡ್ತಾ ಇರುತ್ತೆ ಇದು ಆದ್ರೆ ಹೋಗ್ತಾ ಹೋಗ್ತಾ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮನ್ನವರು ನಿಧಾನವಾಗಿ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡೋದು ನೀನು ನೋಡೋಕೆ ಚೆನ್ನಾಗಿಲ್ಲ ಅಂತ ಹೇಳ್ಬಹುದು ಇದೆಂಥ ಡ್ರೆಸ್ ಹಾಕ್ತಾ ಇದೆಯಾ ಇದು ಚೆನ್ನಾಗಿಲ್ಲ ನಿನ್ಗೆ ಇಷ್ಟ ಆಗಲ್ಲ ನೀನು ಈ ಥರ ಇರೋದು ನನಗೆ ಹಿಡಿಸಲ್ಲ ಈ ಥರ ನಿಧಾನವಾಗಿ ಕಂಟ್ರೋಲ್ ಮಾಡ್ಕೊಂಡು ಬರ್ತಾರೆ ಸೊ ನಿಮ್ಮನ್ನ ಡಿ ವ್ಯಾಲ್ಯೂ ಡಿ ವ್ಯಾಲ್ಯೂ ಮಾಡ್ತಾರೆ ನಿಮ್ಮನ್ನು ಐಸೋಲೇಟ್ ಮಾಡ್ತಾರೆ ಐಸೋಲೇಟ್ ಅಂದರೆ ನೀವು ಬೇರೆ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳದೆ ಇರುವ ರೀತಿ ವರ್ತಿಸ್ತಾ ಹೋಗ್ತಾರೆ ಸೊ ನೀವು ಅದನ್ನ ನಂಬ್ತಾ ಹೋಗ್ತೀರಾ ಓ ಹೌದು ಇವರು ಹೀಗೆ ನನ್ನ ಹತ್ರ ವರ್ತಿಸೋದಲ್ಲಿ ತಪ್ಪೇನಿಲ್ಲ ಅಂತ ಕೂಡ ನಿಮ್ಗೆ ಅನ್ಸುತ್ತೆ ಅಂದ್ರೆ ಅವ್ರು ನಿಮ್ಮ ಹತ್ರ ಕೆಟ್ಟದಾಗಿ ವರ್ತಿಸ್ತಾ ಇದ್ರು ಕೂಡ ಅದು ಓಕೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀರ ಯಾಕಂದ್ರೆ ಅವ್ರನ್ನ ನೀವು ಆ ಲೆವೆಲ್ಗೆ ನೋಡಿರ್ತೀರಾ ಅವ್ರನ್ನ ಅಷ್ಟು ಒಳ್ಳೆ ಸ್ಟೇಜ್ ನಲ್ಲಿ ಇಟ್ಟಿರ್ತೀರಾ ಅಂದ್ರೆ ಅವ್ರನ್ನ ಕೆಳಕ್ ತರಕ್ ಇಷ್ಟ ಆಗೋದಿಲ್ಲ ಸೊ ನೀವು ಹೌದು ನನ್ನ ಪಾರ್ಟ್ನರ್ ಹೇಗೆ ಮಾತಾಡಿದ್ರು ಅದು ಬೆಸ್ಟ್ ಆಗಿರುತ್ತೆ ಅವ್ರು ನನ್ನ ಒಳ್ಳೇದಿಕ್ಕೆ ಮಾತಾಡ್ತಿದ್ದಾರೆ ಅಂತ ಕೂಡ ಹೇಳ್ಬಿಡ್ತೀರಾ ಸೇ ಅವರು ನಿಮ್ ಫ್ರೆಂಡ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರ್ಬಹುದು ಅವಾಗ ನೀವ್ ಅನ್ಕೊಳ್ತೀರಾ ಹೌದು ತಪ್ಪು ಏನೋ ನನ್ನ ಫ್ರೆಂಡೇ ಸರಿಯಾಗಿಲ್ವೇನೋ ಅಂತ ನೀವು ಭಾವಿಸ್ತಾ ಹೋಗ್ತೀರಾ ಅವ್ರು ಹೇಳೋ ಒಂದೊಂದು ಮಾತುಗಳು ಕೂಡ ನಿಮ್ಗೆ ಅದು ಸುಳ್ಳಾಗಿದ್ರು ಕೂಡ ಸತ್ಯ ಅನ್ನೋ ಅನ್ನುವ ಹಾಗೆ ಭಾವಿಸ್ತಾ ಹೋಗ್ತೀರಾ ಸೊ ಇದು ಯಾಕಾಗತ್ತೆ ಅಂದ್ರೆ ನೀವು ಅವರ ಒಂದು ಕಂಟ್ರೋಲಲ್ಲಿ ಆಗ್ಲೇ ಒಳಪಟ್ಟಬಿಟ್ಟಿದ್ದೀರಾ ಅಂದ್ರೆ ಯು ಆರ್ ಇನ್ ದ ಕಂಟ್ರೋಲ್ ಆಫ್ ದೆಮ್ ಹಾಗೂ ನಿಮ್ಮನ್ನ ನೀವು ವರ್ತ್ಲೆಸ್ ಆಗು ನೋಡಕ್ ಶುರು ಮಾಡ್ಬಿಟ್ಟಿರ್ತೀರಾ ಅಂದ್ರೆ ನೀವು ಡಿಸಿಷನ್ಸ್ನ ತಗೊಳಕ್ ಹೋಗೋದಿಲ್ಲ ಒಂದ್ ಸ್ವಲ್ಪ ಭಯನೂ ನಿಮ್ಮಲ್ಲಿ ಹುಟ್ಟಬಿಟ್ಟಿರುತ್ತೆ ಏನೇ ಆಗಿರ್ಲಿ ಅವ್ರನ್ನೇ ಕೇಳಕ್ ಶುರು ಮಾಡ್ತೀರಾ ಹಾಗೂ ಅವ್ರ ಜೊತೆನೆ ಎಲ್ಲ ಪ್ಲಾನ್ಸ್ನು ಮಾಡ್ತಾ ಹೋಗ್ತೀರಾ ಯಾಕಂದ್ರೆ ಅವರು ಹೀಗೆ ಇರಬೇಕು ಅಂತ ನಿಮ್ಮ ಹತ್ರ ಒಂದು ರೂಲ್ನ ಹಾಕ್ಬಿಟ್ಟಿರ್ತಾರೆ ನೀನ್ ನನ್ಗೆ ಹೇಳ್ದೆ ಏನೂ ಮಾಡೋ ಹಾಗಿಲ್ಲ ನೀನು ನನ್ನನ್ ಬಿಟ್ಟು ಹೋಗೋ ಹಾಗಿಲ್ಲ ನೀನ್ ಎಲ್ಲಾದ್ರೂ ಹೋಗೋದಿದ್ರೆ ನನ್ಗೆ ಹೇಳು ಅಕಸ್ಮಾತ್ ನಿಮ್ಮ ಫ್ರೆಂಡ್ ಜೊತೆ ಏನಾದರೂ ಪ್ಲಾನ್ ಮಾಡಿದ್ರು ಹೇಳಲಿಲ್ಲ ನನ್ಗೆ ಇದು ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತಾರೆ ಬೇರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಹೊಸ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡಕ್ ಬಿಡೋದಿಲ್ಲ ಸೊ ಹೇಗೆ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾರೆ ಅಂತ ನೀವು ಈ ಒಂದು ಸ್ಟೇಜಲ್ಲಿ ನೋಡ್ತಾ ಹೋಗ್ತೀರಾ ನೀವು ಆಗ್ಲೂ ಕೂಡ ಎಷ್ಟೋ ಸಲ ನಿಮ್ಮದೇ ತಪ್ಪು ಅಂತ ಕೂಡ ಭಾವಿಸ್ತೀರ ನಾನೇ ಸರಿ ಇಲ್ವೇನೋ ನನ್ನ ಮೂಡಿಂದ ಇವ್ರು ಹಿಂಗ ಆಗಿದ್ದಾರೆ ನನ್ನ ವರ್ತನೆಯಿಂದ ಅವ್ರಿಗೆ ಅಪ್ಸೆಟ್ ಆಗಿರೋದಕ್ಕೆ ಅವ್ರು ನನ್ಗೆ ಈ ರೀತಿಯಾಗಿ ಬೈತಾ ಇದಾರೆ ಅಥವಾ ಈ ರೀತಿಯಾಗಿ ನನ್ಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅನ್ಸುತ್ತೆ ಸೊ ಅವ್ರೇನ್ ನಿಮ್ಗೆ ನಿಧಾನವಾಗಿ ಒಂದೊಂದು ಮಾತು ಒಂಥರ ಚುಚ್ಚು ಮದ್ದಿನ ತರ ಆಡ್ತಾ ಹೋಗ್ತಾರೆ ಏನ್ ಹೇಳ್ಬೋದು ಅಂದ್ರೆ ನನ್ ನಿನ್ನ ಯಾರು ಇಷ್ಟಪಡ್ತಾರೆ ನಿನ್ ಜೊತೆ ಯಾರ ಇರೋಕ್ ಇಷ್ಟಪಡ್ತಾರೆ ನಾನೇ ನಿನ್ಗೆಲ್ಲ ಅಂತ ಹೇಳ್ತಾರೆ ಅವಾಗ ನಿಮಗೂ ಇದೇನಿದ್ ಹೀಗೆ ಹೇಳ್ಬಿಟ್ರು ಹೌದೋ ಏನೋ ಹೌದು ನನ್ಗೆ ಯಾವ ಫ್ರೆಂಡ್ಸು ಇಲ್ಲ ನನ್ ನನ್ ಯಾರು ಇಷ್ಟ ಪಡೋದಿಲ್ಲ ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಯು ಆರ್ ಗೆಟಿಂಗ್ ಟ್ರಾಪ್ ನೀವು ಟ್ರಾಪ್ ಆಗ್ತಾ ಇದ್ದೀರಾ ಹಾಗೂ ಐ ಆಮ್ ಗಿವಿಂಗ್ ಯುವರ್ ಲೈಫ್ ಅವ್ರು ಹೇಗೆ ನಿಮ್ಗೆ ಫೀಲ್ ಮಾಡಿಸ್ತಾರೆ ಅಂದ್ರೆ ನನಗಿಂತ ಪಾರ್ಟ್ನರ್ ನಿನ್ಗೆ ಯಾರು ಸಿಗೋದಿಲ್ಲ ಸೊ ನೀನ್ ಪುಣ್ಯ ಮಾಡಿರ್ಬೇಕು ನನ್ನ ಜೊತೆ ಇರೋಕೆ ಅಂತ ಕೂಡ ಹೇಳಿರ್ತಾರೆ ತುಂಬಾ ಸಲ ಈ ಒಂದು ಸ್ಟೇಜ್ ನಲ್ಲಿ ನೀನು ಅಷ್ಟು ಇಲ್ಲ ಆದ್ರೆ ನಾನು ಬರ್ತಿದೀನಲ್ಲ ನಾನ್ ತುಂಬಾ ಬೆಲೆ ಬಾಳುವಂತ ವ್ಯಕ್ತಿ ಅದರಿಂದ ನಿನಗ್ ಬೆಲೆ ಸಿಗ್ತಾ ಇದೆ ಅಂತ ಕೂಡ ಮಾತಾಡ್ತಾ ಹೋಗ್ತಾರೆ ಹಾಗೂ ಅವರು ಪ್ರತಿ ಸಲ ನೀವೇನಾದ್ರೂ ಒಂದು ಹೇಳಿದ್ರೆ ನೀನ್ ತಪ್ಪು ನೀನ್ ಇಲ್ಲ ನೀನ್ ಮಾತಾಡ್ತಿರೋದು ಸರಿ ಇಲ್ಲ ನೀನು ನೀನು ಇರೋದೇ ಸರಿಯಿಲ್ಲ ಹಾಗೂ ನಿನಗೆ ಹೇಗೆ ಇರಬೇಕು ಅಂತ ಗೊತ್ತೇ ಇಲ್ಲ ನೀನ್ ನನ್ನನ್ ಕೇಳಿದ್ರೆ ನೀನು ಗೊತ್ತಾಗೋದು ಇಲ್ಲ ಅಂದ್ರೆ ಏನು ಗೊತ್ತಾಗಲ್ಲ ಸೊ ಈ ತರ ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಾ ಬರ್ತಾರೆ ನಿಮ್ ನಿಮ್ ಪರ್ಸ್ನಲ್ ಲೈಫಿಗೆ ಇಂಟರ್ಫಿಯರ್ ಆಗ್ತಾರೆ ಹಾಗು ನೀವೇನ್ ಮಾಡಕ್ಕೂ ಬಿಡೋದಿಲ್ಲ ಅವರು ಇಂಡಿವಿಜುವಲ್ ಲೈಫ್ ಅನ್ನೋದನ್ನ ನೀವು ಮರ್ತೆ ಬಿಟ್ಟಿರ್ತೀರ ಅಂದ್ರೆ ಸ್ವಂತ ಯೋಚನೆ ಅಂತೀವಲ್ಲ ಸ್ವಂತ ಯೋಚನೆ ಇರೋದಿಲ್ಲ ನಿಮ್ಗೆ ಅವರು ಪರಿಪೂರ್ಣವಾಗಿ ನಿಮ್ಮ ಲೈಫ್ ನಲ್ಲಿ ಒಳಗಾಗ್ಬಿಟ್ಟಿರ್ತಾರೆ ಅವರು ನಿಮ್ಮ ಒಳಗಡೆ ಹೊಕ್ಕಿರ್ತಾರೆ ಅಂತ ಹೇಳ್ಬೋದು ಸೊ ಈ ಒಂದು ಸ್ಟೇಜ್ ಅಲ್ಲಿ ಇದು ಅನ್ಸಿದ್ರೂ ಕೂಡ ಹೌದು ಇವ್ರು ಯಾಕೆ ಹೀಗೆ ವರ್ತಿಸ್ತಾ ಇದ್ದಾರೆ ನನ್ನನ್ನು ಯಾಕೆ ಕೀಳಾಗಿ ನೋಡ್ತಾ ಇದ್ದಾರೆ ನನಗೆ ಈ ತರ ಈ ತರ ಹರ್ಟ್ ಯಾಕೆ ಮಾಡ್ತಾ ಇದ್ದಾರೆ ಇವರು ಲೆಟ್ಸ್ ಏ ನೀವು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ಕೆಲಸದಲ್ಲಿದ್ದೀರಾ ಎಲ್ಲ ಕೆಲಸದಲ್ಲಿ ಇದ್ದೀರಾ ಕೂಡ ಅವ್ರು ಯಾಕೆ ನಿಮ್ಮನ್ನು ಡಿ ವ್ಯಾಲ್ಯೂ ಡಿ ವ್ಯಾಲ್ಯೂ ಮಾಡ್ತಾ ಇದ್ದಾರೆ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅವ್ರ ಜೊತೆ ಕೇಳಿದ್ರು ಕೂಡ ಕೂತ್ಕೊಂಡು ಇದು ಯಾಕೆ ಹೀಗೆ ಮಾಡ್ತಾಯಿದ್ದೀರಾ ನೀವು ಚೇಂಜ್ ಆದ್ರಿ ನಂಗೆ ಇದು ಇಷ್ಟ ಆಗ್ತಾ ಇಲ್ಲ ಅಂತ ನೀವೇನಾದರೂ ಅವ್ರಿಗೆ ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡಿದ್ರಿ ಅಂದ್ಕೊಳ್ಳೋಣ ಆಬ್ವಿಯಸ್ಲಿ ಅದು ರಿಯಾಕ್ಷನ್ ಇದ್ದೇ ಇರುತ್ತೆ ಎಲ್ಲರೂ ಅದನ್ನು ನಂಬೋದಿಲ್ಲ ಕೆಲವರು ಅದನ್ನು ಅದನ್ನು ಕ್ವೆಶನ್ ಮಾಡ್ತಾರೆ ಆ ಪಾರ್ಟ್ನರ್ ಬಿಹೇವಿಯರ್ನ ಕ್ವೆಶನ್ ಮಾಡ್ತಾರೆ ಯಾಕೆ ಹೀಗೆ ನೀವು ಚೇಂಜ್ ಆದ್ರಿ ಅಂತ ಕೇಳಿದಾಗ ನೀವು ಅವರನ್ನ ನಾರ್ಸಿಸ್ಟ್ ಪರ್ಸನ್ ಏನು ಹೇಳ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ದೇ ಆರ್ ವೆರಿ ವೆರಿ ಟ್ಯಾಕ್ಟ್ಫುಲ್ ಅಂತ ಹೇಳ್ಬೋದು ಅವರು ಒಂದೊಂದು ನಿಮ್ಮ ಹೆಜ್ಜೆನು ಅವರು ಕಂಡು ಹಿಡಿತಾರೆ ಕರೆಕ್ಟಾಗಿ ಕಂಡು ಹಿಡಿತಾರೆ ಹಾಗು ನೀವು ಯಾವಾಗ ಸೀರಿಯಸ್ ಆಗಿದ್ದೀರಾ ನೀವು ಯಾವಾಗ ಒಂದು ಕ್ವೆಶನ್ ತುಂಬ ತುಂಬಾ ಸ್ಟ್ರಾಂಗ್ ಆಗಿ ಕೇಳ್ತಾ ಇದ್ದೀರಾ ಅಂತ ಕೂಡ ಅವ್ರಿಗೆ ಅರ್ಥ ಆಗೋಗುತ್ತೆ ಸಲ ಸಿಕ್ಕಾಕೊಂಡ್ ಬಿಟ್ಟಿರ್ತಾರೆ ಅವರು ಹೌದು ನೀವು ಅವ್ರ ತಪ್ಪುಗಳನ್ನ ಹುಡುಕಿ ಹೇಳಿದಾಗ ನೀವು ಹೀಗಿರಲಿಲ್ಲ ಮೊದಲು ನೀವು ಚೇಂಜ್ ಆಗಿದ್ದೀರಾ ನೀವು ನನ್ನಲ್ಲಿ ಯಾಕೆ ತಪ್ಪು ಹುಡುಕ್ತಾ ಇದ್ದೀರಾ ನನ್ನಲ್ಲಿ ಏನಿದೆ ಈ ಥರ ಎಲ್ಲ ಮಾತಾಡ್ತಿದ್ದೀರಂತ ನೀವು ಕ್ವೆಶನ್ ಮಾಡಿದಾಗ ಕನ್ಫ್ರಾಂಟೇಶನ್ ಅಂತ ಹೇಳ್ತೀವಿ ನೀವು ಅವ್ರ ಆಪೋಸಿಟ್ ಆಗಿ ಅವರ ಬಿಹೇವಿಯರ್ನ ನನಗಿಷ್ಟ ಆಗ್ತಾ ಇಲ್ಲ ಅಂತ ನೀವು ಅವ್ರಿಗೆ ಹೇಳಿದಾಗ ಅವರು ಬ್ಯಾಕ್ ಫೈರ್ ಮಾಡ್ತಾರೆ ಬ್ಯಾಕ್ ಫೈರ್ ಅದು ಏನಂತ ಕೇಳ್ಬೋದು ನೀವು ಬ್ಯಾಕ್ ಫೈರ್ ಅಂದರೆ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಅವರನ್ನು ಅವರು ಹೇಗೆ ಅಂದರೆ ಇಲ್ಲ ಇಲ್ಲ ಆ್ಯಕ್ಚುಲಿ ನನಗೊಂದು ಭಯ ನೀನು ನನ್ನನ್ನು ಬಿಟ್ಟು ಹೋಗ್ಬಿಡ್ತೀನೋ ಅಂತ ಅದರಿಂದ ನಾನು ಹೀಗೆಲ್ಲ ಒಂದೊಂದು ಸಲ ಕೋಪದಲ್ಲಿ ಏನೇನೋ ಹೇಳ್ಬಿಡ್ತೀನಿ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ಬಿಡ್ತಾರೆ ಅಥವಾ ಇಲ್ಲ ನನ್ನ ಅಪ್ಪ ಅಮ್ಮ ನನ್ನ ಚೆನ್ನಾಗೇ ಸಾಕಿಲ್ಲ ನಾನು ತುಂಬ ಕೆಟ್ಟ ಲೈಫ್ ಇತ್ತು ನಾನು ತುಂಬ ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ ಅದಕ್ಕೆ ಒಂದೊಂದು ಸಲ ನಾನು ಕೋಪ ಬಂದಾಗ ಹೀಗೆ ನಿನ್ನ ಹತ್ರ ವರ್ತಿಸ್ಬಿಡ್ತೀನಿ ಐ ಆಮ್ ಸಾರಿ ಅಂತನೂ ಹೇಳಿಬಿಡ್ತಾರೆ ಹಾಗೂ ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ ನಾನು ಇರೋದೇ ಹೀಗೆ ಅಂತ ಕೂಡ ಮೊಂಡು ಮಾಡ್ತಾರೆ ನೀವು ಅವ್ರನ್ನ ಕ್ವೆಶನ್ ಮಾಡಿದಾಗ ನೀನೇ ಸರಿ ಇಲ್ಲ ನೀನು ನನ್ನ ಹತ್ರ ಮಾತಾಡಲೇ ಬೇಡ ಅಂತ ಸೈಲೆಂಟ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ನಿಮಗೆ ಮಾತಾಡೋದನ್ನ ಬಿಟ್ಬಿಡ್ತಾರೆ ಎಷ್ಟೋ ದಿನ ಹಾಗೂ ಇನ್ನೂ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ನೀನ್ ನನಗ್ ಬೇಕೇ ಬೇಕು ಅವ್ರಿಗೆ ಯಾವಾಗ ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋ ಭಯ ಬರುತ್ತೆ ಆ ಟೈಮಲ್ಲಿ ನಿಮ್ಮನ್ನ ಬೆಗ್ ಮಾಡಕ್ ಶುರು ಮಾಡ್ತಾರೆ ಹೇಗೆ ಅಂದ್ರೆ ನೀನ್ ನನಗ್ ಬೇಕೇ ಬೇಕು ಐ ಆಮ್ ವೆರಿ ಸಾರಿ ನನ್ನ ಕ್ಷಮ್ಸ್ ಬಿಟ್ಬಿಡು ನೀನೇ ನನ್ಗೆಲ್ಲ ಅಂತ ಹೇಳ್ತಾರೆ ನೀನೇ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಇನ್ ಯಾರು ಇಲ್ಲ ಸೊ ಇದನ್ನ ಮ್ಯಾನುಪ್ಯುಲೇಟ್ ಬಿಹೇವಿಯರ್ ಅಂತ ಹೇಳ್ತೀವಿ ತುಂಬಾ ಮ್ಯಾನುಪ್ಯುಲೇಟ್ ಮಾಡ್ತಾರೆ ಮಾತುಗಳಲ್ಲಿ ಆಟ ಆಡಕ್ ಶುರು ಮಾಡ್ತಾರೆ ಇವಾಗ ಮೈಂಡ್ ಗೇಮ್ಸ್ ಅಂತ ಹೇಳ್ತೀವಿ ಅದನ್ನ ಶುರು ಮಾಡ್ತಾರೆ ಆಡೋಕೆ ಹಾಗೂ ಅವ್ರು ಏನು ಹೇಳ್ತಾರೆ ಅಂದರೆ ನನ್ನ ಪಾಸ್ ತುಂಬ ಕೆಟ್ಟದಾಗಿತ್ತು ನನ್ನ ಲೈಫಲ್ಲಿ ಏನೇನೋ ಕೆಟ್ಟ ಕೆಟ್ಟ ಘಟನೆಗಳು ನಡೆದಿದೆ ಅದರಿಂದ ನಾನು ಒಂದೊಂದು ಸಲ ಈ ಥರ ವರ್ತಿಸ್ಬಿಡ್ತೀನಿ ಅಷ್ಟೇ ಆದರೆ ನೀನು ಸರಿಯಾಗಿದೆ ಇದೆಯಾ ಅಂತ ಹೇಳೋಕೆ ಶುರು ಮಾಡಿಬಿಡ್ತಾರೆ ಹಾಗೂ ನನಗೊಂದು ಸೆಕೆಂಡ್ ಚಾನ್ಸ್ ಕೊಡು ನನ್ಗೊಂದು ಚಾನ್ಸ್ ಕೊಟ್ಬಿಡು ನಾನು ಸರಿ ಹೋಗ್ತೀನಿ ಅಂತ ನಿಮ್ಮನ್ನು ಬೇಡ್ಕೊಳೋಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಯಾವಾಗ ಭಯ ಆಗುತ್ತೆ ನೀವೇನಾದರೂ ಡಿವೋರ್ಸ್ ಕೊಟ್ಬಿಟ್ರೆ ಅಥವಾ ನೀವು ಅವ್ರನ್ನ ಬಿಟ್ಟು ಹೋಗಿಬಿಟ್ರೆ ಅನ್ನೋ ಭಯದಲ್ಲಿ ಆ ಟೈಮಲ್ಲಿ ಈ ರೀತಿಯಾಗಿ ಮಾತಾಡ್ತಾರೆ ಸೊ ನೆಕ್ಸ್ಟ್ ನೀವು ಅದನ್ನು ನಂಬ್ದಾಗ ಓಕೆ ಇವ್ರಿಗೊಂದು ಸೆಕೆಂಡ್ ಚಾನ್ಸ್ ಕೊಡೋದ್ರಲ್ಲಿ ಏನಿದೆ ಅಂತ ನೀವು ಅದನ್ನು ಅರ್ಥ ಮಾಡಿಕೊಂಡು ನಂಬಿ ಅವ್ರ ಜೊತೆ ಇದ್ದಾಗ ಏನು ಮಾಡ್ತಾರೆ ಅಂದರೆ ನಿಧಾನವಾಗಿ ನಿಮ್ಮನ್ನು ನಿಮ್ಮ ಗೆಳೆಯರ ಜೊತೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಜೊತೆ ಕಮ್ಮಿ ಮಾಡ್ತಾರೆ ಮಿಂಗಲ್ ಆಗೋದಕ್ಕೆ ಯಾಕಂದರೆ ಅವ್ರಿಗೆ ಅನಿಸುತ್ತೆ ನೀವು ಅವರಿಂದ ಸಜೆಷನ್ ತೊಗೋಬಹುದು ಅಥವಾ ನೀವು ಈ ಒಂದು ಪ್ರಾಬ್ಲಮ್ನ ಅವ್ರ ಹತ್ರ ಶೇರ್ ಮಾಡ್ಕೋಬೋದು ಹಾಗೂ ನೀವು ಸ್ಟ್ರಾಂಗ್ ಆಗಿಬಿಡ್ತೀರಾ ಬೇರೆಯವ್ರ ಹೆಲ್ಪ್ ತಗೊಳ್ತೀರಾ ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಅವರು ನಿಮ್ಮನ್ನು ಒಂದು ಕೇಜ್ ಒಂದು ಬಂಧನದಲ್ಲಿ ಗುರಿ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಅಲ್ಲಿ ಹಾಕ್ಬೇಕು ಎಲ್ಲೂ ಹೋಗ್ಬಾರ್ದು ಒಂದೊಂದ್ಸಲ ಅವ್ರ ಕೆಲಸಾನು ಬಿಟ್ಬಿಡು ಅಂತ ಹೇಳ್ಬಿಡ್ಬಹುದು ಅವರು ನೀನ್ ಎಲ್ಲೂ ಹೋಗ್ಬೇಡ ನೀನ್ ನನ್ನ ಜೊತೆನೆ ಇರು ಅಂತ ಹೇಳೋದು ಹಾಗೂ ಫೈನಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮನ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗಿರ್ಬೋದು ನಿಮ್ಮ ರಿಲೇಟಿವ್ಸ್ ಜೊತೆ ಆಗಿರ್ಬಹುದು ಬೆರಿಯೋದಕ್ಕೆ ಬೆರೆಯೋದಕ್ಕೆ ಬಿಡೋದಿಲ್ಲ ಯಾವ್ದಾದ್ರು ಫ್ಯಾಮಿಲಿ ಫಂಕ್ಷನ್ಸ್ ಹೋದ್ರೂ ಕೂಡ ನಿಮ್ ಜೊತೆನೆ ಬರ್ತಾರೆ ಹಾಗೂ ನೀವಲ್ಲಿ ಉಳಿಯೋಕ್ಕೆ ಬಿಡೋದಿಲ್ಲ ನಿಮ್ಮನ್ನ ಬೇರೆ ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗೋಕೆ ಬಂದಿರ್ತಾರೆ ಸೊ ಈ ತರ ಅವರು ತುಂಬಾನೇ ನಿಮ್ಮನ್ನ ಬೇರೆಯವ್ರ ಜೊತೆ ಇರೋದನ್ನೇ ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡಿರ್ತಾರೆ ಯಾಕೆ ಅಂದ್ರೆ ನೀವು ಬೇರೆಯವ್ರನ್ನ ಹೆಲ್ಪ್ ಕೇಳಬಾರ್ದು ಬೇರೆಯವ್ರ ಜೊತೆ ಮಿಂಗಲ್ ಆಗಿಬಿಟ್ರೆ ನಿಮ್ಗೊಂದು ರಿಯಲೈಸೇಷನ್ ಬರ್ಬೋದು ಈ ತರ ಒಂದು ಕೆಟ್ಟ ಪರ್ಸನ್ ಜೊತೆ ಇದೀನಿ ಅಂತ ನಿಮ್ಗೊಂದು ಫೀಲ್ ಬಂದ್ಬಿಡತ್ತೆ ಅಂತ ಎಲ್ಲಾ ರೀತಿಯಾಗಿ ನಿಮ್ಮನ್ನ ಕ್ಲೋಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಇದು ಏನಾಗುತ್ತೆ ಅಂದ್ರೆ ನಿಮಗ್ ಗೊತ್ತಾಗಿರತ್ತೆ ಹೀಗೆ ನಿಮ್ಮ ಪಾರ್ಟ್ನರ್ ವರ್ತನೆ ಎಲ್ಲ ನಿಮಗೆ ಒಂದು ಕ್ಲಾರಿಟಿ ಬಂದಿರುತ್ತೆ ಇವರು ವರ್ತನೆ ಹಿಡಿಸ್ತಾ ಇಲ್ಲ ಅಂತ ಕೂಡ ನಿಮಗೆ ಒಂಥರ ಇರುಸು ಮುರುಸು ಅಂತ ಹೇಳ್ತೀವಿ ಅವ್ರ ಜೊತೆ ಇರೋಕ್ಕೆ ನಿಮ್ಗೆ ಇಷ್ಟ ಇರೋದಿಲ್ಲ ಆದರೂ ಒಂದು ವಿಧಿ ಇಲ್ಲದೆ ಒಂದು ಒಂದು ಭಯದಿಂದನೋ ಒಂದು ಒಂದು ಪ್ರೆಷರಿಂದನೋ ನೀವು ಅವ್ರ ಜೊತೆ ಇರೋ ಇರ್ತೀರಾ ಇಷ್ಟ ಇಲ್ಲ ಅಂದ್ರೂ ಕೂಡ ಅವ್ರ ಜೊತೆ ಇರ್ತೀರ ಸೊ ಇದು ಸೆಕೆಂಡ್ ಸ್ಟೇಜ್ ಆಗಿರುತ್ತೆ ಸೊ ಮೂರನೇ ಸ್ಟೇಜ್ ಏನಾಗುತ್ತೆ ಅಂದರೆ ಈ ಮೂರನೇ ಸ್ಟೇಜ್ ಅಲ್ಲಿ ಎಲ್ಲಾ ತರದ ವರ್ಸ್ಟ್ ಕಂಡೀಷನ್ಸ್ ಲೈಫಲ್ಲಿ ನಡೆಯೋಕೆ ಶುರು ಆಗುತ್ತೆ ಸೊ ಇದನ್ನ ನಾವು ಡಿಸ್ಕಾರ್ಡ್ ಸ್ಟೇಜ್ ಅಂತ ಹೇಳ್ತೀವಿ ಅಗೇನ್ ಐ ಆಮ್ ರಿಪೀಟಿಂಗ್ ಡಿಸ್ಕಾರ್ಡ್ ಸ್ಟೇಜ್ ಅಂತ ಹೇಳ್ತೀವಿ ಈ ಸ್ಟೇಜ್ ಅಲ್ಲಿ ಏನಾಗುತ್ತೆ ಇದೊಂದು ವರ್ಸ್ಟ್ ಅಂಡ್ ಫೈನಲ್ ಲೆವೆಲ್ ಅಂತ ಹೇಳ್ಬೋದು ಇದು ಫೈನಲ್ ಲೆವೆಲ್ ಆಗಿರುತ್ತೆ ಈ ನಾರ್ಸಿಸಿಸ್ಟ್ ರಿಲೇಶನ್ಶಿಪ್ ನಲ್ಲಿ ತುಂಬಾ ಅಬ್ಯೂಸಿವ್ ಆಗೋಕೆ ಶುರು ಮಾಡ್ತಾರೆ ಯಾವಾಗ ನೀವು ಅವ್ರನ್ನ ನೀ ಸರಿಗಿಲ್ಲ ನೀನ್ ಇರೋದ್ ಸರಿಗಿಲ್ಲ ನೀನ್ ಹತ್ರ ವರ್ತಿಸ್ತಾ ಇರೋದು ಸರಿಗಿಲ್ಲ ಅಂತ ನೀವು ನೀವ್ನ ಕ್ವಶನ್ ಮಾಡೋಕ್ ಶುರು ಮಾಡ್ತೀರಾ ಯಾಕಂದ್ರೆ ನಿಮ್ಗೆ ರಿಯಲೈಸೇಷನ್ ನಿಧಾನವಾಗಿ ಆಗ್ತಾ ಇರತ್ತೆ ಹಾಗೂ ನಿಮ್ಗೆ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತಾಗ್ತಾ ಇರುತ್ತೆ ಅದನ್ನ ಅವ್ರು ಮುಚ್ಚ ಹಾಕೋದಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಹೊಡಿಯಕ್ ಶುರು ಮಾಡ್ತಾರೆ ಕೆಟ್ಟದಾಗ ಭಯಕ್ ಶುರು ಮಾಡ್ತಾರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಅಸಹ್ಯವಾಗಿ ಮಾತಾಡೋಕ್ಕೂ ಶುರು ಮಾಡ್ಬಿಟ್ಟಿರ್ತಾರೆ ಹಾಗೂ ನಿಮಗೆ ಒಂದು ಕಂಪ್ಲೀಟ್ ಟಾರ್ಚರ್ ಅನ್ನುವಂಥ ಒಂದು ನ ಕೊಡೋಕ್ಕೆ ಅವರು ಎಲ್ಲ ಪ್ರಯತ್ನೂ ಪಡ್ತಾ ಇರ್ತಾರೆ ನಿಮ್ಮ ದಿನಾನ ಹಾಳು ಮಾಡೋದು ಒಂದೇ ಒಂದು ಕೆಟ್ಟು ಮಾತಾಡಿಬಿಟ್ಟು ನಿಮ್ಮ ನಿಮ್ಮ ಲೈಫ್ನಲ್ಲಿ ಎಷ್ಟು ಆಟ ಆಡಬೇಕು ಎಲ್ಲ ಆಡೋಕ್ಕೆ ಶುರು ಮಾಡ್ತಾರೆ ಸೊ ದೇ ಟೋಟಲಿ ಟೇಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್ ಈ ಒಂದು ಸ್ಟೇಜಲ್ಲಿ ನೀವೇನು ಮಾಡೋಕ್ಕಾಗಲ್ಲ ನೀವು ಯಾರನ್ನೂ ಹೆಲ್ಪ್ ಕೇಳೋಕ್ಕಾಗಲ್ಲ ಒಂದೊಂದ್ಸಲ ಗೃಹ ಬಂಧನ ಅಂತ ಹೇಳ್ತೀವಲ್ಲ ಹಾಗೂ ಮಾಡುವಂಥ ಸಾಧ್ಯತೆ ಇರುತ್ತೆ ಯಾವಾಗ ನೀವು ಬಿಟ್ಟು ಹೋಗ್ಬಿಡ್ತೀರಾ ಅಂತ ಅವ್ರಿಗೆ ಭಯ ಉಂಟಾಗುತ್ತೆ ಅವ್ರು ಈ ತರದ ಎಕ್ಸ್ಟ್ರೀಮ್ ಸ್ಟೆಪ್ಸ್ನ ತಗೊಳ ತಗೊಳಕ ಶುರು ಮಾಡ್ತಾರೆ ಬಿಕಾಸ್ ದೇ ಹ್ಯಾವ್ ಅ ಪರ್ಸ್ನಾಲಿಟಿ ಪ್ರಾಬ್ಲಮ್ ಈ ಪ್ರ ಈ ಪರ್ಸ್ನಾಲಿಟಿ ಪ್ರಾಬ್ಲಮ್ ಅವ್ರು ಹೇಗಿರ್ತಾರೆ ಅಂದ್ರೆ ಅವರು ಅವ್ರು ಏನ್ ಏನ್ ಸ್ಟೆಪ್ ಆದರೂ ತಗೋತಾರೆ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅದು ಎಷ್ಟೇ ಎಕ್ಸ್ಟ್ರೀಮ್ ಆಗಿದ್ರು ಪರವಾಗಿಲ್ಲ ಅದು ಎಷ್ಟೇ ಕೆಟ್ಟ ಸ್ಟೆಪ್ ಆಗಿದ್ರು ಪರವಾಗಿಲ್ಲ ಅವ್ರಿಗೋಸ್ಕರ ಅವ್ರು ಸೆಲ್ಫಿಶ್ ಆಗಿರ್ತಾರೆ ತುಂಬ ಅವರು ಖುಷಿಯಾಗಿರುವುದಕ್ಕೆ ಅವ್ರಿಗೆ ಅವ್ರು ನಿಮ್ಮನ್ನ ಒಂದು ವಸ್ತುವಾಗಿ ಟ್ರೀಟ್ ಮಾಡ್ತಿರ್ತಾರೆ ನೀವು ಬೇಕೇ ಬೇಕು ಅನ್ನುವಂತ ಹಠಕ್ಕೆ ಒಳಗಾಗಿರ್ತಾರೆ ಸೊ ಅವ್ರು ನಿಮ್ಮನ್ನ ಒಂಥರ ಪಾಯ್ಸನ್ ಅಂತ ಹೇಳ್ತೀವಲ್ಲ ನಿಮ್ಮಲ್ಲಿ ಪಾಯ್ಸನ್ ನ ಹಾಕಕ್ಕೆ ಶುರು ಮಾಡಿರ್ತಾರೆ ವೀಕ್ ಮಾಡಕ್ಕೆ ನಿಮ್ಮ ಎನರ್ಜಿನ ಸಕ್ ಮಾಡ್ತಾರೆ ಎನರ್ಜಿ ಸಕ್ಕರ್ಸ್ ಅಂತ ಹೇಳ್ತೀವಿ ಅವ್ರು ನಿಮ್ಮ ಎನರ್ಜಿನ ಹೀರಕ್ ಶುರು ಮಾಡಿರ್ತಾರೆ ಹಾಗೂ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ ನೀನು ಬೇರೆಯವ್ರ ಜೊತೆ ಇದೆಯಾ ನೀನ ನಿನ್ ಕ್ಯಾರೆಕ್ಟರ್ ಸರಿಯಿಲ್ಲ ನೀನ್ ಫೋನ್ ಯಾರ್ಯಾರಿಗೂ ಮಾಡ್ತೀಯ ನೀವು ಮಾಡ್ಲಿಲ್ಲ ಅಂದ್ರೂ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಸೊ ಈ ಸ್ಟೇಜ್ನಲ್ಲಿ ನಿಮ್ಮ ಫೋನನ್ನ ತುಂಬಾನೇ ಕಂಟ್ರೋಲ್ ಇಟ್ಕೊಳ್ತಾರೆ ನೀವು ಯಾರಿಗೂ ಫೋನ್ ಮಾಡಕ್ ಬಿಡೋದಿಲ್ಲ ನೀವು ಫೋನ್ ಮಾಡೋದ್ರೂ ಕೂಡ ಅದನ್ನ ಕ್ವೆಶನ್ ತುಂಬ ಮಾಡ್ತಾರೆ ಹಾಗೂ ನಿಮ್ಮ ಫೋನನ್ನು ಬಿಸಾಕೋದು ಅಥವಾ ನಿಮ್ಮ ಫೋನನ್ನ ಡ್ಯಾಮೇಜ್ ಮಾಡೋದು ಹೀಗೆ ಮಾಡ್ತಾರೆ ಅಥವಾ ನಿಮ್ಮ ಫೋನನ್ನು ಅವ್ರ ಹತ್ರನೇ ಇಟ್ಕೊಂಡ್ಬಿಡೋದು ಆ ಥರ ಎಲ್ಲ ಮಾಡ್ತಾರೆ ಹಾಗೂ ನಿಮ್ಮನ್ನ ಟೋಟಲ್ ಆಗಿ ನೀನೆ ಸರಿಗಿಲ್ಲ ಇವರ ಬ್ಯಾಡ್ ಪರ್ಸನ್ ಅಂತ ನಿಮ್ಗೆ ಹೇಳಕ್ ಶುರು ಮಾಡ್ತಾರೆ ನೀನ್ ಕೆಟ್ಟ ವ್ಯಕ್ತಿ ಅಂತ ಹಾಗೂ ನಿನ್ನನ್ ಯಾರು ಪ್ರೀತಿಸೋದಿಲ್ಲ ಯಾಕಂದ್ರೆ ನೀನ್ ಸರಿಗಿಲ್ಲ ಅಂತ ಮತ್ತೆ ನನ್ನಲ್ಲಿ ಟಾರ್ಚರ್ ಮಾಡಕ್ ಶುರು ಮಾಡಿರ್ತಾರೆ ಹಾಗೂ ಅಹ್ ನೀನ್ ನನ್ನನ್ ಬಿಟ್ಟು ಹೋದ್ರೆ ಸೊಸೈಟಿ ನಿನ್ನ ನೋಡಿ ನಗ್ಬಿಡುತ್ತೆ ಯಾಕಂದ್ರೆ ನನ್ ಜೊತೆ ನೀನ್ ಚೆನ್ನಾಗಿರೋಕ್ ಸಾಧ್ಯ ಇಲ್ಲ ಅಲ್ವಾ ಅದ್ರಿಂದ ಸೊಸೈಟಿ ನಿನ್ನನ್ ಆಕ್ಸೆಪ್ಟೇ ಮಾಡ್ಕೊಳಲ್ಲ ಅಂತ ಕೂಡ ಹೇಳ್ತಾರೆ ನನ್ ಬಿಟ್ರೆ ನಿನ್ ಯಾರು ಇಲ್ಲ ಲೈಫಲ್ಲಿ ಅಂತ ಕೂಡ ಹೇಳ್ತಾರೆ ಸೊ ಇದೆಲ್ಲ ಫೈನಲ್ ಸ್ಟೇಜಲ್ಲಿ ನಡೆಯುತ್ತೆ ನಾನು ಹೇಳಿದ್ನಲ್ಲ ಇಟ್ಸ್ ಅ ಕಂಪ್ಲೀಟ್ ಟಾರ್ಚರ್ ನೀವೇನು ಮಾಡೋಕೆ ಸಾಧ್ಯ ಇರೋಲ್ಲ ಈ ಸ್ಟೇಜಲ್ಲಿ ನೀವೊಂಥರ ಹೆಲ್ಪ್ಲೆಸ್ ಕಂಡೀಷನಿಗೆ ಬಂದಿರ್ತೀರಾ ಬಿಕಾಸ್ ನಿಮಗೆ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅನ್ನುವಂಥ ಅರ್ವ ಆಗಿರುತ್ತೆ ನೀವು ಚೆನ್ನಾಗಿ ನಿಮ್ಮ ನಿಮ್ಮ ನಿಮ್ಗೆ ಏನು ರೆಸ್ಪೆಕ್ಟ್ ಸಿಗಬೇಕಾಗತ್ತೆ ಗೌರವ ಸಿಗಬೇಕಾಗತ್ತೆ ಅದು ಸಿಗ್ತಾ ಇರೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ವಿಧಿ ಇಲ್ಲದೆ ಒಂದು ಒಂದು ಮೋಡಲ್ ಹೇಗಿರ್ತೀರಾ ಅಂದರೆ ನೀವು ಸಲ ನಿಮ್ಮ ಕೆಲಸಗಳನ್ನೂ ಬಿಟ್ಟಿರ್ತೀರಾ ಹಾಗೂ ನೀವು ಏನು ಮಾಡಬೇಕು ಅಂತ ಇದೀರಾ ಅದನ್ನ ಮಾಡೋಕ್ಕೂ ಒಂದು ಫೋಕಸ್ ಇಟ್ಕೊಂಡಿರಲ್ಲ ತುಂಬಾ ಸ್ಟ್ರೆಸ್ನ ಅನ್ಭವಸ್ತಿರ್ತೀರಾ ಇದರಿಂದ ಆರೋಗ್ಯದಲ್ಲಿ ಪ್ರಾಬ್ಲಮ್ಸ್ನ ಕೂಡ ನೋಡ್ತಾ ಹೋಗ್ತೀರಾ ಹಾಗೂ ಒಂದ್ ರೀತಿಯಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನ ಫಸ್ಟ್ ಕಂಟ್ರೋಲ್ ಮಾಡ್ತಾರೆ ನಾನು ಹೇಳ್ದಾಗೆ ಅವಾಗ ಆ ಒಂದು ಸೆಕೆಂಡ್ ಸ್ಟೇಜ್ ನಲ್ಲಿ ನಿಮ್ಮ ನಿಮ್ಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಯಾವಾಗ ಗೊತ್ತಾಗತ್ತೆ ಅದನ್ನ ಆ ನ ಕಟ್ ಮಾಡ್ತಾರೆ ಅಂದ್ರೆ ನೀ ಕೆಲ್ಸಕ್ಕೆ ಬಿಡು ಕೆಲಸ ಹೋಗ್ಬೇಡ ನೀನು ಅಂತ ಅದನ್ನು ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಅವ್ರ ಮೇಲೆ ಡಿಪೆಂಡ್ ಆಗಲಿ ಅನ್ನೋದೇ ಅವರ ಒಂದು ಉದ್ದೇಶ ಆಗಿರತ್ತೆ ಏನಾಗುತ್ತೆ ಅಂದರೆ ಕೆಲಸ ಬಿಟ್ಟಾಗ ಆಬ್ವಿಯಸ್ಲಿ ಅವ್ರು ಏನು ಮಾಡಿದ್ರು ಅವ್ರು ಹೇಗೆ ವರ್ತಿಸಿದ್ರು ನಿಮ್ಮ ಹತ್ರ ಅದನ್ನು ನೀವು ತಗೊಳ್ಳುವಂತ ಅಂತ ಕಂಡೀಷನಲ್ಲಿ ಇರ್ತೀರಾ ಬಿಕಾಸ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ಕುಗ್ಗಿರುತ್ತೆ ಸೊ ಇದನ್ನೆಲ್ಲ ನಾನು ಯಾಕೆ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಿಕಾಸ್ ನೀವು ಹೆಲ್ಪ್ ತಗೊಳ್ಳೇಬೇಕಾಗತ್ತೆ ನೀವು ಇಂಥ ಒಂದು ಥರ್ಡ್ ಸ್ಟೇಜ್ನಲ್ಲಿ ಇದ್ದೀರಾ ಅಂದರೆ ನೀವು ಆ ಒಂದು ಇರೋದಕ್ಕೆ ಯಾವ ಅರ್ಥನೂ ಇಲ್ಲ ಬಿಕಾಸ್ ನಿಮ್ಮ ನಿಮ್ಮ ಲೈಫ್ ನಿಮ್ಮ ಲೈಫ್ ಹೇಗಿರುತ್ತೆ ಅಂದರೆ ಅವರ ಲೈಫ್ ಆಗಿರುತ್ತೆ ಅವ್ರು ಹೇಗೆ ಬೇಕು ಹಾಗೆ ನಿಮ್ಮ ಹತ್ರ ಆಟ ಆಡಕ್ಕೆ ಶುರು ಮಾಡಿರ್ತಾರೆ ಅವರು ನಿಮ್ಮನ್ನ ಒಂದು ವಸ್ತುವಾಗಿ ಒಂದು ಲೈಫ್ ಇಲ್ಲದೆ ಇರುವಂತಹ ವಸ್ತುವಾಗಿ ನಿಮ್ಮನ್ನು ನೋಡೋಕೆ ಶುರು ಮಾಡಿರ್ತಾರೆ ಸೊ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೀವಿದ್ರೆ ಮೀನಿಂಗೇ ಇರೋದಿಲ್ಲ ನಿಮ್ ಲೈಫಲ್ಲಿ ಹಾಗೂ ನಿಮ್ ನೀವು ಲೈಫ್ ಲಾಂಗ್ ಸಫ್ರರ್ಸ್ ಆಗಿರ್ತೀರಾ ಅವರು ನಿಮಗೆ ಪೇನ್ ಕೊಡ್ತಾನೆ ಇರ್ತಾರೆ ನೀವು ಆ ನ ತಗೊಳ್ತಾನೆ ಇರ್ತೀರಾ ಹಾಗೂ ಅವ್ರು ಹೇಗೆ ಟ್ರೀಟ್ ಮಾಡಿದ್ರು ಕೂಡ ನೀವದು ಹಾ ಇಷ್ಟೇ ನನಗೆ ಸಿಗೋದು ನಾನು ನಾನು ಅಷ್ಟು ವರ್ಸ್ಟ್ ವ್ಯಕ್ತಿ ಅಂತ ಕೂಡ ನಂಬಕ್ ಶುರು ಮಾಡಿರ್ತೀರಾ ಸೊ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಕೇಳ್ಬೋದು ನೀವು ಪಾಯಿಂಟ್ ನಂಬರ್ ಒನ್ ಒಂದು ರಿಯಲೈಸೇಷನ್ ಬರಬೇಕಾಗುತ್ತೆ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಇಷ್ಟೆಲ್ಲ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದೆಲ್ಲ ನಿಮ್ಮ ಲೈಫ್ ಅಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಹೀಗೆ ಆ ವ್ಯಕ್ತಿ ನಿಮ್ಮ ಹತ್ರ ಇದಾರೆ ಅಂದ್ರೆ ಹೀ ಹಿ ಆರ್ ಶಿ ಯಾರೇ ಆಗಿರ್ಲಿ ಅವರು ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಎಲ್ಲ ರೀತಿಯಾದ ಕೆಟ್ಟ ಬಿಹೇವಿಯರ್ನ ತೋರಿಸ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ದಿಸ್ ಇಸ್ ಅ ಟಾಕ್ಸಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಸೊ ಈ ಒಂದು ನ ತಗೊಳ್ಳುವ ಅವಶ್ಯಕತೆ ಇಲ್ಲ ಬಿಕಾಸ್ ಕ್ವಿಟ್ ಮಾಡಬಹುದು ಆ್ಯಂಡ್ ಅಗೇನ್ ಇಟ್ಸ್ ಯೋರ್ ಡಿಸಿಷನ್ ಹೆಲ್ಪ್ ತಗೊಳ್ಳೇಬೇಕಾಗತ್ತೆ ಅದು ಒಂದು ಪೊಲೀಸ್ ಹೆಲ್ಪ್ ತೊಗೊಳದಾ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ತಗೊಳ್ತೀರಾ ಅಥವಾ ನಿಮ್ಮ ರಿಲೇಟಿವ್ಸ್ ಹೆಲ್ಪ್ ತಗೋತೀರಾ ನೀವು ಆದಷ್ಟು ಜನರನ್ನ ಸಂಪರ್ಕ ಮಾಡುವುದು ಅವಶ್ಯಕತೆ ಆಗಿರುತ್ತೆ ಈ ಟೈಮ್ನಲ್ಲಿ ನೀವು ಒಬ್ಬರೇ ಇದನ್ನು ಎದುರಿಸೋಕ್ಕೆ ಸಾಧ್ಯ ಇರೋದಿಲ್ಲ ಬಿಕಾಸ್ ಇಟ್ಸ್ ಇಂಪಾಸಿಬಲ್ ಯಾಕೆ ಅಂದರೆ ಅವರು ನಿಮ್ಮ ಲೈಫ್ನ ಟಾರ್ಚರ್ ಮಾಡೋದೇ ಒಂದು ಗೋಲ್ ಇಟ್ಕೊಂಡಿರ್ತಾರೆ ಅದರಿಂದ ನಿಮ್ಮನ್ನ ಎಲ್ಲೂ ಹೋಗಕ್ ಬಿಡೋದಿಲ್ಲ ಸೊ ಆ ಒಂದು ಜೈಲ್ ಅಂತಾನೆ ಹೇಳ್ಬೋದು ಆ ಜೈಲ್ ಟ್ರೀಟ್ಮೆಂಟ್ ಇಂದ ಆಚೆ ಬರೋದೇ ನಿಮ್ಮ ಒಂದು ಉದ್ದೇಶ ಆಗಿರ್ಬೇಕಾಗಿರುತ್ತೆ ಅಕಸ್ಮಾತ್ ನೀವು ಆ ಥರ್ಡ್ ಸ್ಟೇಜ್ ನಲ್ಲಿ ಇದ್ದೀರಾ ಅವ್ರು ನಿಮ್ಮನ್ನ ಅಬ್ಯೂಸ್ ಮಾಡ್ತಾ ಹೊಡಿಯೋದು ಬಡಿಯೋದೆಲ್ಲ ಶುರು ಮಾಡಿದ್ದಾರೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದಾರೆ ಹಾಗೂ ಮೇ ಬಿ ನೀವು ಅವ್ರಿಗೆ ಅಗೇನ್ಸ್ಟ್ ಆಗಿ ಹೋಗಿದ್ರೆ ನೀವು ಡಿಫೆಂಡ್ ಮಾಡಿದ್ರೆ ಅವ್ರನ್ನ ಅವ್ರು ನಿಮಗೆ ಊಟನೂ ಕೊಡದೇ ಇರ್ಬೋದು ಆ ಥರದ್ದು ಒಂದು ಟಾರ್ಚರು ನಾನು ನೋಡಿದ್ದೀನಿ ಎಷ್ಟೋ ಕೇಸಸ್ ಇದೆ ಆ ಥರನೇ ಆ ಥರ ಒಂದು ಬಂಧನದಲ್ಲಿ ಇಟ್ಕೊಂಡಿರೋ ಇರುವಂಥ ವ್ಯಕ್ತಿಗಳು ಸೊ ಆದಷ್ಟು ನೀವು ಅಕ್ಕಪಕ್ಕದವರ ಹೆಲ್ಪ್ ತಗೊಳ್ಳಿ ಯು ಹ್ಯಾವ್ ಟು ಕಮ್ ಔಟ್ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನನ್ನ ಎಷ್ಟೋ ಜನ ಏನನ್ಕೊಳ್ತಾರೆ ಅಂದರೆ ನನ್ನ ಪಾರ್ಟ್ನರ್ ಚೇಂಜ್ ಆಗ್ಬೋದು ಅಂದ್ಕೊಳ್ತಾರೆ ಪ್ಲೀಸ್ ಈ ಒಂದು ಇರಬೇಡಿ ಅವ್ರು ಚೇಂಜ್ ಆಗೋದಿಲ್ಲ ನಾಸಿಸ್ ಚೇಂಜ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ ಅವ್ರಿಗೆ ರಿಯಲೈಸೇಷನ್ನೇ ಇರೋದಿಲ್ಲ ಬಿಕಾಸ್ ಅವ್ರೇನು ಅಂದ್ಕೊಳ್ತಾರೆ ಅಂದರೆ ನಾನು ಸರಿಯಾಗಿದ್ದೀನಿ ಅಂತ ಆ ಒಂದು ಭ್ರಮೇಲೆ ನೀವು ನೀವೇನು ಮಾಡಿದ್ರು ನೀವೇನೇ ದೇವರನ್ನ ಹರಕೆ ತೊಗೊಳ್ತೀರಾ ದೇವ್ರ ಪೂಜೆ ಮಾಡ್ತೀರಾ ನೀವೇನೇನು ಪ್ರಯತ್ನ ಪಡ್ತೀರಾ ನಿಮ್ಮ ಕಡೆಯಿಂದ ನೀವು ಎಷ್ಟೇ ಪ್ರೀತಿ ತೋರಿಸ್ತೀರಾ ಅದೆಲ್ಲ ಒಂದು ವ್ಯರ್ಥ ಪ್ರಯತ್ನ ಆಗುತ್ತೆ ಬಿಕಾಸ್ ಇಷ್ಟೆಲ್ಲ ಅವ್ರ ಗುಣಗಳು ಕೆಟ್ಟದಾಗಿದೆ ಅಂತ ಅನ್ ಗೊತ್ತಿದ್ರೂ ಕೂಡ ನೀವು ಅಲ್ಲಿದ್ದೀರಾ ಅಂದಾಗ ನಿಮ್ಗೆ ಗೊತ್ತಾಗ್ಬೇಕಾಗುತ್ತೆ ಅದು ಎಷ್ಟು ನಿಮ್ಮ ಲೈಫ್ ಎಫೆಕ್ಟ್ ಆಗಿದೆ ಅಂತ ಸೊ ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ರಿಲೇಶನ್ಶಿಪ್ನಲ್ಲಿ ಇರೋದ್ರಲ್ಲಿ ಯಾವುದೇ ರೀತಿಯಾದ ಒಂದು ಒಳ್ಳೆಯ ಫೀಲ್ ಅಂತೂ ನಿಮಗೆ ಸಿಗೋದಿಲ್ಲ ಅಕಸ್ಮಾತ್ ನಿಮಗೆ ಮಕ್ಕಳಿದ್ದಾರೆ ಅಂದರೆ ಅದಕ್ಕೂ ಭಯ ಆಗ್ಬೋದು ನಿಮಗೆ ನಾನು ಮಕ್ಕಳಿಗೆ ಏನಾದರೂ ಮಾಡ್ಬೋದೇನೋ ಅಂತ ಸೊ ನಾನೇನು ಹೇಳ್ತೀನಿ ಯು ಹ್ಯಾವ್ ಟು ಟೇಕ್ ಹೆಲ್ಪ್ ಫ್ರಮ್ ಪೀಪಲ್ ಅರೌಂಡ್ ಯು ಅವ್ರು ಯಾರೇ ಆಗಿರ್ಬೋದು ಬಿಕಾಸ್ ಲೈಫ್ನಲ್ಲಿ ಎಲ್ಲರೂ ನಮ್ಮನ್ನು ಹಾಕಿ ಟ್ರೀಟ್ ಮಾಡೋದಿಲ್ಲ ಇಂತಹ ವ್ಯಕ್ತಿಗಳು ಈ ರೀತಿಯಾಗಿ ನಿಮ್ಮ ಲೈಫಲ್ಲಿ ಅಥವಾ ಯಾರದೇ ಲೈಫಲ್ಲಿ ವರ್ತಿಸ್ತಾ ಇದ್ದಾರೆ ಅಂದರೆ ಫಸ್ಟ್ ಬೇರೆಯ ಒಳ್ಳೆಯ ಪಾಸಿಟಿವ್ ಜನರ ಹೆಲ್ಪ್ ತಗೊಳ್ಳೋದು ಅವಶ್ಯಕತೆ ಇದೆ ವನಿತಾ ಸಹಾಯವಾಣಿ ಆಗಿರ್ಬೋದು ಅಥವಾ ಸೋಷಿಯಲ್ ವರ್ಕರ್ಸ್ ಇದ್ದಾರೆ ಅವ್ರ ಹೆಲ್ಪ್ ತಗೊಳ್ಳೋದೇ ಆಗಿರ್ಬೋದು ಅದು ಬಹಳ ಮುಖ್ಯ ಆಗುತ್ತೆ ನೀವು ಇಲ್ಲ ಇಲ್ಲ ನಾನು ಹೀಗೆ ಇರ್ತೀನಿ ನನ್ನ ಲೈಫೇ ಸರಿಗಿಲ್ಲ ಅಂತ ದಯವಿಟ್ಟು ನಿಮ್ಮನ್ನ ನೀವೇ ಪನಿಷ್ಮೆಂಟ್ಗೆ ಒಳಗ ಒಳಗಿಸ್ಕೊ ಒಳಗಡಿಸ್ಕೊಳ್ಬೇಡಿ ಬಿಕಾಸ್ ಇಟ್ಸ್ ನಾಟ್ ರೈಟ್ ಯಾಕಂದ್ರೆ ಎಲ್ಲರೂ ಒಂದು ಒಳ್ಳೆಯ ಲೈಫ್ನ ಲೀಡ್ ಮಾಡುವಂತ ಅರ್ಹತೆ ಪಡೆದಿದೀವಿ ಎಲ್ಲರೂ ಇನ್ಕ್ಲೂಡಿಂಗ್ ಮೀ ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದೇ ಒಂದು ಉದ್ದೇಶ ಆಗಿದೆ ಯಾರೇ ಆಗಿರಲಿ ಎಂಥ ವ್ಯಕ್ತಿನೇ ಆಗಿರಲಿ ಈ ಥರ ಟ್ರೀಟ್ಮೆಂಟ್ ಮಾಡೋದು ತುಂಬ ತುಂಬ ತಪ್ಪು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೂ ಇದನ್ನ ಬೆಳೆಯೋಕ್ಕೆ ಬಿಡಬಾರ್ದು ಬೆಳೆಯೋಕೆ ಬಿಟ್ಟಾಗ ಇಂಥ ಜನಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಯಾಕಂದ್ರೆ ಇಂಥ ಜನರು ನಾರ್ಸಿಸಿಸ್ಟ್ ಪೀಪಲ್ ಇದು ನಾರ್ಮಲ್ ಅಂದ್ಕೊಂಡಿದ್ದಾರೆ ನಾವು ಯಾವಾಗ ಇದನ್ನು ಎಲ್ಲ ಎಸ್ ಇಟ್ಸ್ ಫೈನ್ ಇಟ್ಸ್ ಫೈನ್ ಅಂತ ಫೇಸ್ ಮಾಡ್ತೀವಿ ಅವರಿದು ಹಾಂ ಇದೆಲ್ಲ ಫೈನೇ ಅಂದಾಗ ಇಂಥ ಜನರು ಎಷ್ಟೋ ಬೆಳೀತಾ ಹೋಗ್ಬೋದು ಸೊ ಇದು ಬೆಳೆಯೋಕೆ ಬಿಡ್ ಬಿಡಬಾರ್ದು ಅಂದರೆ ನಾವು ಇದನ್ನು ತಡಿಬೇಕಾಗತ್ತೆ ಹೇಗೆ ಅಂದರೆ ಇಂಥ ಜನರನ್ನ ನಾವು ಆದಷ್ಟು ದೂರ ಇಟ್ಟಾಗ ಮೇ ಬಿ ಮೇ ಬಿ ದೇ ಮೇ ಚೇಂಜ್ ಅದು ನಾನು ಹೇಳೋಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ಇಟ್ಸ್ ಡಿಫಿಕಲ್ಟ್ ಟು ಚೇಂಜ್ ಬಿಕಾಸ್ ಅವ್ರಿಗೆ ತುಂಬ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ ಹಾಗೂ ದೇ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್ ಅಂತ ಹೇಳ್ಬೋದು ಸೊ ಅದೆಲ್ಲ ಒಂದು ಪ್ರೋಸೆಸ್ ಆಗಿರುತ್ತೆ ಹಾಗೂ ನೀವು ಅವ್ರನ್ನ ಚೇಂಜ್ ಮಾಡ್ತೀನಿ ಅನ್ನೋ ಫೀಲಲ್ಲಿ ದಯವಿಟ್ಟು ಇರಬೇಡಿ ಬಿಕಾಸ್ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ವಿಚಾರದಲ್ಲಿ ನಿಮ್ಮನ್ನು ನೀವು ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಚ್ ಅದು ತುಂಬಾ ವ್ಯಕ್ತಿಗತವಾಗಿ ಹೇಳ್ತಾ ಇದ್ದೀನಿ ಇಟ್ಸ್ ರಿಕ್ವೈರ್ಡ್ ಫಾರ್ ಎವ್ರಿ ವನ್ ಐ ಹೋಪ್ ದಿಸ್ ಹೆಲ್ಪ್ ಯು ಆ್ಯಂಡ್ ಕೌನ್ಸಲಿಂಗ್ನ ಅವಶ್ಯಕತೆ ಇದೆ ಅಂದರೆ ನಾನು ಹೇಳಿದ್ದೀನಲ್ಲ ನನ್ನ ನಂಬರ್ನ ಪ್ರೊವೈಡ್ ಮಾಡಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತಗೊಳ್ಳಿ ಆ್ಯಂಡ್ ಐ ಹೋಪ್ ಎವ್ರಿ ಒನ್ ಆ ಸೇಫ್ ಬಿಕಾಸ್ ಇವಾಗ ಒಂದು ಐಸೋಲೇಷನಲ್ಲೆಲ್ಲ ಇದ್ದೀವಿ ಕೋವಿಡ್ ಈ ವೈರಸ್ ಇರೋದರಿಂದ ನನಗೆ ಬರ್ತಾ ಇರೋ ಕೇಸ್ಗಳೇ ಹೀಗಿದೆ ತುಂಬಾ ಟಾರ್ಚರ್ನ ಅನುಭವಿಸ್ತಿದ್ದಾರೆ ಕೆಲವು ಪಾರ್ಟ್ನರ್ಸ್ ಒಂದೊಂದು ರಿಲೇಶನ್ಶಿಪ್ನಲ್ಲಿ ಐ ಹೋಪ್ ಇಂಥದ್ದೆಲ್ಲ ನಡೀದೆ ಇರ್ ನಡಿಯಬಾರದು ಅನ್ನೋದೇ ನನ್ನ ಉದ್ದೇಶ ಆಗಿದೆ ಅದರಿಂದನೇ ಈ ಥರ ವೀಡಿಯೋಸ್ ಈ ಥರದ್ದು ಒಂದು ಆಡಿಯೋಸ್ ಎಲ್ಲ ಮಾಡ್ತಾ ಹೋಗೋದು ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ನಮಸ್ಕಾರ